ನಮಸ್ತೆ ಕರ್ನಾಟಕ ಅಂಡ್ ಕ್ರೈಸ್ಟ್ ಪೀಪಲ್ ಹೇಗಿದ್ದೀರಿ ಸಂಡೇ ಬೆಳಗ್ಗೆಯಿಂದ ಇಲ್ಲಿವರೆಗೆ ಸಾಕಷ್ಟು ತಯಾರಿ ಮಾಡಿಕೊಂಡು ಯಾಕೆ ರೆಸ್ಟ್ ಮಾಡಲಿಲ್ವಾ ಇವತ್ತು ಫೈನ್ ಐ ಅಪ್ರಿಷಿಯೇಟ್ ಯುವರ್ ಜರ್ನಿ ಟುವರ್ಡ್ಸ್ ಯುವರ್ ಗೋಲ್ ಬೆಳಗ್ಗೆ ಯಾಕೋ ಮಾರ್ಕರ್ನ ಕಲರ್ ಸ್ಯಾಟಿಸ್ಫೈ ಆಗಿರಲಿಲ್ಲ ಅಂತ ಹೇಳಿದ್ರಿ ಈಗ ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಧಾರವಾಡದಿಂದ ಈ ಕ್ರೈಸ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಜೊತೆಗಿದ್ದಾನೆ ಲೈವಲ್ಲಿದ್ದೀವಿ ನಾವೆಲ್ಲ ಈಗ ಮತ್ತೆಕ್ತಡ ಜರ್ನಿ ಶುರು ಮಾಡೋಣ ವೆಲ್ಕಮ್ ಯು ಆಲ್ ಎಸ್ ಮೋಹನ್ ಕುಮಾರ್ ಅವರೇ ರವಿ ಅವರೇ ಶಂಕರ್ ಅವರೇ ಆಲ್ ಆಫ್ ಯು ಅ ವಾರ್ಮ್ ವೆಲ್ಕಮ್ ಟು ಈಚ್ ಒನ್ ಆಫ್ ಯು ಫಾರ್ ದಿಸ್ ಸೆಷನ್ ಆಫ್ NTSC ಆನ್ ದ ಸಂಡೇ ಈವ್ನಿಂಗ್ ಇನ್ ದಿ ಕ್ರೈಸ್ ಯೂಟ್ಯೂಬ್ ಚಾನಲ್ ಶಾಲ್ ವಿ ಸ್ಟಾರ್ಟ್ ವೆಲ್ ದನ್ ಸರಿ ಹಾಗಾರೆ ಲುಕ್ ಆಟ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಆ್ಯಂಡ್ ನಾವ್ ಟೆಲ್ ಮೀ ಇಲ್ಲಿ ಮೂರು ಸರ್ಕಲ್ಸು ಪ್ರತಿ ಸರ್ಕಲ್ನಲ್ಲೂ ಮೂರು ನಂಬರ್ಗಳನ್ನು ಬರೆಯೋಕ್ಕೆ ಸ್ಪೇಸ್ ಕೊಟ್ಟಿದ್ದು ಒಂದು ಸರ್ಕಲ್ನಲ್ಲಿ ಆ ನಂಬರ್ ಬಂದಿಲ್ಲ ಯಾವುದದು ಮತ್ತು ಯಾಕೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯುವರ್ ಕಾಮೆಂಟ್ಸ್ ಕೆಲವರಿಗೆ ಲೋಗೋ ಇರೋದ್ರಿಂದ ಕಾಣ್ತಿಲ್ವಾ ಒನ್ ಸೆಕೆಂಡ್ ಲೆಟ್ ಸಿ ಈ ಕಾಣಿಸುತ್ತ ನೋಡಿ ಎಸ್ ಕಮ್ ಆನ್ ಎಸ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್ ಶಾಲ್ ವಿ ಸ್ಟಾರ್ಟ್ ಲೆಟ್ಸ್ ಆ್ಯಡ್ ದೀಸ್ ಟೂ ನಂಬರ್ಸ್ ಈ ಎರಡು ನಂಬರ್ಸ್ ಅನ್ನು ಆ್ಯಡ್ ಮಾಡಿ 25 + 17 ಇಸ್ ದಟ್ 42 ನೋಡಿ ವಿಲ್ ಇಟ್ ಬಿ 42 ಆಬ್ಸಲ್ಯೂಟ್ಲಿ ಇದನ್ನೇನಾರ 7 ಇಂದ ಡಿವೈಡ್ ಮಾಡಿದ್ರೆ ಸಿಗೋ ಆನ್ಸರೇ 6 ಅಂತ ಚೆಕ್ ಇಟ್ ಔಟ್ ಇಟ್ ಮೈಟ್ ಬಿ ಒನ್ ಆಫ್ ದಿ ಕೋರಿಲೇಷನ್ಸ್ ಚೆಕ್ ಮಾಡೋಣ 38 + 18 ಕೂಡಿಸಿದಾಗ ದೊರೆಯೋ ಮೊತ್ತ ಬಂದು 56 38 + 18 = 56 ವೆನ್ ಡಿವೈಡೆಡ್ ಬೈ 7 ವಿ ಗೆಟ್ ದ ರಿಸಲ್ಟ್ ಆಸ್ 8 ಈ ಪ್ರೋಸೆಸ್ನ ಅಲ್ಲಿ ಫಾಲೋ ಮಾಡೋದು ಆಯಿತು ಅಂದರೆ ಇಫ್ ಯು ಆ್ಯಡ್ ದೀಸ್ ಟೂ ನಂಬರ್ಸ್ ಇವೆರಡನ್ನು ಆ್ಯಡ್ ಮಾಡೋದ್ರಿಂದ ವಿ ಗೆಟ್ 105 ಎಸ್ 105 ವೆನ್ ಡಿವೈಡೆಡ್ ಬೈ 7 15 sevens are 105 15 × 7 = 105 ಸ್ನೇಹಿತರೆ ವಾಯ್ಸ್ ಕ್ಲಿಯರ್ ಇದೆಯಾ ಬೋರ್ಡ್ ಮೇಲೆ ಮಾಡ್ತಾ ಇರುವಂಥ ಬೋರ್ಡ್ ವರ್ಕ್ ಇಲ್ಲ ಕ್ಲಿಯರ್ ಆಗಿ ಕಾಣ್ತಿದೆಯಾ ಇಫ್ ಎಸ್ ಕೈಂಡ್ಲಿ ಕಾಮೆಂಟಸ್ ಎಸ್ ಅಥವಾ ಓಕೆ ಅಂತ ಹರಿಯ ಫಾಸ್ಟ್ ಆಗಿ ನೋಡೋಣ ಥ್ಯಾಂಕ್ ಯು ಸವಿತಾ ಅವರೇ ಫೈನ್ ಎಸ್ ಶಿವರಾಜ್ ಅವರೇ ಸವಿತಾ ಅವರೇ ಅಬ್ಬಬ್ಬ ತುಂಬ ಫಾಸ್ಟ್ ರೀ ನಿಮ್ಮ ಕಾಮೆಂಟ್ಸನ್ನು ಓದೋಕ್ಕಾಗಲ್ಲ ನಮಗೆ ಕ್ವಶನ್ ಅರ್ಥ ಆಗಿಲ್ವಂತ ಯಾರಿಗೋ ಒಬ್ಬರಿಗೆ ಮತ್ತೊಂದು ಸಾರಿ ರಿಪೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಹಿಯರ್ ವಿ ಆರ್ ಬಿಟ್ಟು ಹೋದ ಸಂಖ್ಯೆನ ಭರ್ತಿ ಮಾಡೋದು ಬೆಳಗ್ಗೆ ಚರ್ಚೆ ಮಾಡ್ತಾ ಇದ್ದಂಥ ಅಧ್ಯಾಯದ ಮುಂದುವರೆದ ಭಾಗ ಇದು ಇನ್ ದಿ ಮಾರ್ನಿಂಗ್ ಸೆಷನ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ಇನ್ಸರ್ಟಿಂಗ್ ಮಿಸ್ಸಿಂಗ್ ನಂಬರ್ ಸರಿ ಹಾಗಾರೆ ದೇ ಪ್ರೊವೈಡ್ ಅಸ್ ಸಮ್ ಸೆಟ್ ಆಫ್ ಇಮೇಜಸ್ ಎಲಾಂಗ್ ವಿತ್ ಸಮ್ ಸೆಟ್ ಆಫ್ ನಂಬರ್ಸ್ ವಿತ್ ಅ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ ಆಫ್ ದಿ ನಂಬರ್ಸ್ ಅಲ್ಲಿ ನಂಬರ್ಸನ್ನು ಅವ್ರದ್ದೇ ಆಗಿರೋ ಒಂದು ಪ್ರಿನ್ಸಿಪಲಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಿರ್ತಾರೆ ಅವ್ರು ಹೇಗೆ ಅರೇಂಜ್ ಮಾಡಿದ್ದಾರೆ ಅನ್ನೋದಕ್ಕೆ ದೇ ಪ್ರೊವೈಡ್ ಅಸ್ ಟೂ ಇಲ್ಲಸ್ಟ್ರೇಷನ್ಸ್ ಫಾಲೋಡ್ ಬೈ ದಿ ಥರ್ಡ್ ಒನ್ ಇವೆರಡನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಯಾವ ಎನಾಲಜಿ ಇರುತ್ತೋ ಇಲ್ಲಿ ಯಾವ ಕೋರಿಲೇಷನ್ ಇರುತ್ತೋ ಅದೇ ಕೋರಿಲೇಷನ್ ಅಲ್ಲೂ ಇರಬೇಕು
ಇವೆರಡರಲ್ಲೂ ಇರೋ ಕೋರಿಲೇಷನ್ ಅನ್ನ ಅಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಸಿಗೋ ಚಾಯ್ಸ್ ಅಥವಾ ಆನ್ಸರ್ ಕೊಟ್ಟಂಥ ಚಾಯ್ಸ್ಗಳಲ್ಲಿ ಅವೈಲೇಬಲ್ ಆಗಿರಬೇಕು. ದಿಸ್ ಈಸ್ ದಿ ಸಿಂಪಲ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಟಾಪಿಕ್ ಅಬೌಟ್ ವಿಚ್ ಆಲ್ರೆಡಿ ವಿ ಹ್ಯಾವ್ ಡೆಲ್ಟ್ ಇಟ್ ಇನ್ ದಿ ಮಾರ್ನಿಂಗ್ ಸೆಷನ್. ಇಂದಿನ ಬೆಳಗಿನ ಅವಧಿಯಲ್ಲಿ ಇದ್ರ ಬಗ್ಗೆ ತಾನೇ ಮಾತಾಡಿದ್ದು. ಲೆಟ್ ಮಿ ರಿಪೀಟ್ ಇಟ್, 25 + 17 = 42. ಈ 42 ಸೆವೆನ್ ಇಂದ ಡಿವೈಡ್ ಮಾಡಿದ್ರೆ ವಿ ಗೆಟ್ 6. ಇಮಿಡಿಯೇಟ್ ಕ್ವಶನ್ ಬರ್ತದೆ, ಸರ್ ಸೆವೆನ್ ಯಾಕೆ ತೊಗೊಂಡ್ರಿ ನೀವು, 6 ಯಾಕ್ರಿ ತೊಗೊಳ್ಳಿಲ್ಲ, 5 ಯಾಕ್ರಿ ತೊಗೋಬಾರ್ದು, 4 ಯಾಕ್ರಿ ತೊಗೊಳ್ಳಿಲ್ಲ. 42 ಒಂದು ಇವನ್ ನಂಬರ್ ಅಲ್ಲ, ಸಮ ಸಂಖ್ಯೆ, ಎರಡರಿಂದ ಭಾಗಿಸ್ಬೋದಿತ್ತಲ್ಲ ಸರ್ ನೀವು, ಎಲ್ಲ ಬಿಟ್ಟು ಸೆವೆನ್ ಯಾಕ್ರಿ ತೊಗೊಂಡ್ರಿ? ವಂಡರ್ಫುಲ್ ಕ್ವಶನ್. ಇಲ್ಲಿ ನಾವೇನು ತಗೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ, ಅವ್ರೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ನೀವು ಏನು ಥಿಂಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ವಿನಃ ನಾನೇನು ಥಿಂಕ್ ಮಾಡ್ತಾನೆ ನೀವೇನು ಥಿಂಕ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಕ್ವಶನ್ ಪೇಪರ್ ಸೆಟರ್ ಮನಸ್ಸಲ್ಲಿ ಏನು ಇಟ್ಕೊಂಡು ಈ ಕ್ವಶನ್ ಫ್ರೇಮ್ ಮಾಡಿದ್ದಾರೆ ಅಂದ್ಕೊಂಡು ನಾವು ನೀವು ಥಿಂಕ್ ಮಾಡಬೇಕು. ಅವರಂತೂ ನೇರವಾಗಿ ನಮಗೆ ಹೀಗೆ ಥಿಂಕ್ ಮಾಡಿ ಅಂತ ಹಿಂಟ್ ಕೊಡೋಕ್ಕಾಗಲ್ಲ. ಬಟ್ ಇಲ್ಲಿರೋ ನಂಬರ್ಗಳ ಮೂಲಕ ಸಾಕಷ್ಟು ಇಂಡೈರೆಕ್ಟ್ ಕ್ಲೂಸನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ 25 + 17 = 42. ಸೆವೆನ್ ಬಡ, ಇಲ್ಲೆಷ್ಟು ಕೊಟ್ಟಿದ್ದಾರೆ? 6. ಇದರಿಂದ ಡಿವೈಡ್ ಮಾಡಿದ್ರೆ ಈಗ 42 6 ಡಿವೈಡ್ ಮಾಡಿದ ಮೇಲಾರು 7 ಅನ್ನೋ ಉತ್ತರ ಸಿಗತ್ತಾ? ವೆಲ್ ದೆನ್ ಅದನ್ನ ಇಲ್ಲಿ ಟ್ರೈ ಮಾಡೋಣ. ಇವೆರಡನ್ನ ಕೂಡಿಸಿ ಬಂದಂಥ ಉತ್ತರವನ್ನ 8 ಡಿವೈಡ್ ಮಾಡಿದ್ರೆ ಈಗೆಷ್ಟು ಉತ್ತರ ಬರುತ್ತೆ? ಆಬ್ಸಲ್ಯೂಟ್ಲಿ. ಬಟ್ ಇಲ್ಲಿ ಈಗ ಡೌಟ್ ಸ್ಟಾರ್ಟ್ ಆಗತ್ತೆ ನಮ್ಗೆ. ಯಾಕೆ ಹೇಳಿ, ಇಲ್ಲಾದರೆ 3 ಎಲಿಮೆಂಟ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ 3 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಹಂಗಲ್ಲ, ಕೊಟ್ಟಿರೋದು 2 ಎಲಿಮೆಂಟು. ಕ್ವೈಟ್ ನ್ಯಾಚುರಲ್, ಆವಾಗ ನಾವು ಸಪೋರ್ಟ್ ತಗೊಳ್ಬೇಕಾಗಿರೋದ 7 ಅನ್ನೋ ನಂಬರ್ನಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ಗಮನದೊಳಗೆ ಇಟ್ಕೊಂಡೇ ಶುರು ಮಾಡಿದ್ದು ಸ್ನೇಹಿತರೆ. ಇವೆರಡರ ಮೊತ್ತನ 7 ಭಾಗಿಸಿ ಬಂದು ಉತ್ತರ, ಅವೆರಡರ ಮೊತ್ತನ 7 ಭಾಗಿಸಿ ಬಂದಂಥ ಉತ್ತರ. ಇದೇ ಮಾದರಿ ಮುಂದುವರೆದು ಇವೆರಡು ಮೊತ್ತನ 7 ಭಾಗಿಸಿದಾಗ ಬಂದಂಥ ಉತ್ತರ ಬಂದು 1 5 15. ಇಸ್ ದಿಸ್ ಕ್ಲಿಯರ್? ಮುಂದಿನ ಪ್ರಶ್ನೆ ನೋಡೋಣ. ವೆಲ್ ದೆನ್, ಮತ್ತೆ ಯಾಕೆ ತಡ, ಲೆಟ್ಸ್ ಮೂವ್ ಫರ್ದರ್. ಮುಂದಿನ ಕ್ವಶನ್ ಏನನ್ನು ನೋಡ್ತಾ ಬರೋಣ. ಡನ್. ಹಿಯರ್ ವಿ ಹ್ಯಾವ್, ಸೊ ಬೆಳಗ್ಗೆಯಿಂದ ಸ್ಟಾರ್, ಟ್ರ್ಯಾಂಗಲ್, ಸರ್ಕಲ್, ಸ್ಟ್ರೇಟ್ ಲೈನ್ ಅನ್ನೋ ಶೇಪ್ನ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಈಗ ಅದು ಯಾವ ರೀತಿ ಎಕ್ಸಾಂಪಲ್ನ ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ದೀರಿ? ಡನ್. ಕಮ್ ಆನ್. ಎಸ್. ದಟ್ಸ್ ಇಟ್, ಯು ಆರ್ ರೈಟ್. ನೋಡೋಣ, ಕಮೆಂಟ್ ಮಾಡ್ತಾ ಬನ್ನಿ. ಅನ್ ಇಂಟ್ರೆಸ್ಟಿಂಗ್ ಕ್ವಶನ್ ಅಮಂಗ್ ದ ಗಿವನ್. ಇಲ್ಲಿರೋ ಎಲ್ಲ ಪ್ರಶ್ನೆಗಳಿಗಿಂತ ಸ್ವಲ್ಪ ಭಿನ್ನವಾಗಿರೋ ಪ್ರಶ್ನೆನೇ ಆಗಿದೆ. ಇಸ್ಂಟ್ ಇಟ್? ಈಗ ಕಾಣಿಸುತ್ತಾ ನೋಡಿ, ವಿಸಿಬಲ್ ಇಲ್ಲ ಅನ್ನೋ ಕಂಪ್ಲೇಂಟ್ಸೇ ಬಡ ಈಗ. ಎಸ್, ಇಸ್ ದಟ್ ವಿಸಿಬಲ್ ನಾವ್? ನಾವ್ ಯು ಕಾಮೆಂಟ್ ಯುವರ್ ಆನ್ಸರ್ಸ್ ಇನ್ ದಿ ಕಾಮೆಂಟ್ ಬಾಕ್ಸ್. ಹರಿ ಅಪ್, ಕಮ್ ಆನ್ ಕ್ರೈಸ್ ಪೀಪಲ್. ಎಕ್ಸಲೆಂಟ್ ಮಾಸ್ಟರ್ ಮೋಹನ್ ಕುಮಾರ್ ಸರ್, ಫಸ್ಟ್ ಒನ್. ಧರಣಿ ಅವರೇ 25. ಓಕೆ. ಸುಕುಮಾರ್ ಅವರೇ 12.
ಶಿವರಾಜು ಅವರೇ 12 ಫೈನ್ ಚೆಕ್ ಮಾಡೋಣ. ಪರಮೇಶ್ ಅವರೇ 25, ಶಂಕರ್ ಅವರೇ 12. ಒನ್ ಮೋರ್ ಟೈಮ್ ಯು ಕ್ಯಾನ್ ಡೂ 18th ಕ್ವಶನ್. ಯಾಕೆ ರೇಗೌಡ ಅವರೇ, ಏನು ತೊಂದರೆ ಆಯ್ತು ನಿಮಗೆ? ನಿಮಗೆ ಕನ್ಫ್ಯೂಷನ್ ಇದ್ರೆ ಒಂದು ಸಾರಿ ವಿಡಿಯೋನ ಆಮೇಲೆ ರಿವೈಂಡ್ ಮಾಡ್ಬಿಟ್ಟು ನೋಡಿಯಪ್ಪ. ಲೆಟ್ಸ್ ಪ್ರೊಸೀಡ್. ನಾಯಕ್ ಅವರೇ, ಯಾಕೆ ಸ್ಕ್ರೀನ್ ಸ್ಮಾಲ್ ಆಯ್ತಾ ನಿಮಗೆ? ಅಯ್ಯೋ ಕಥೆಯ, ಇಷ್ಟು ದೊಡ್ಡದಾಗಿರೋ ಸ್ಕ್ರೀನಲ್ಲಿ ನಂಬರ್ಸ್ನೆಲ್ಲ ಲಾರ್ಜ್ ಮಾಡ್ಬಿಟ್ಟು ಕೊಟ್ಟಿದ್ದೀವಲ್ಲ ರೀ, ವಂಡರ್ಫುಲ್. ದರ್ ಈಸ್ ಲೈಟ್ ಕನ್ಫ್ಯೂಷನ್ ಅಮಂಗ್ 12 and 25. ಅಫ್ ಕೋರ್ಸ್ ಸಾಕಷ್ಟು ಜನರ ಉತ್ತರ 25 ಆಗಿದೆ. ಲೆಟ್ಸ್ ಕ್ರಾಸ್ ಚೆಕ್. ಇಲ್ಲಿ ನೀವು ಹೇಳೋ ಉತ್ತರ ಎಲ್ಲರೂ ಒಂದು ಕಡೆ ಮ್ಯಾಚ್ ಆದರೆ ಸಾಕಾಗಲ್ಲ. ಫಸ್ಟ್ ಆಬ್ಜೆಕ್ಟಲ್ಲಿ ಯಾರು ರಿಲೇಷನ್ ತಗೊಳ್ತೀರೋ ಸೆಕೆಂಡ್ ಆಬ್ಜೆಕ್ಟಲ್ಲೂ ಅದೇ ರಿಲೇಷನ್ ಇರಬೇಕು. ಇವೆರಡರಲ್ಲಿ ಯಾವ ರಿಲೇಷನ್ ಇರುತ್ತೋ ಥರ್ಡ್ ಆಬ್ಜೆಕ್ಟಲ್ಲಿ ಅದೇ ರಿಲೇಷನ್ ಇರಬೇಕಾಗತ್ತೆ. ಹಾಗೆ ಆ ಥರ್ಡ್ ಆಬ್ಜೆಕ್ಟಲ್ಲಿ ರಿಲೇಷನ್ ಇರೋದಕ್ಕೇನು ಸೊಲ್ಯೂಷನ್ ಸಿಕ್ಕಿದೆಯೋ ಆ ಸೊಲ್ಯೂಷನ್ ಕೊಟ್ಟಂಥ 4 ಚಾಯ್ಸ್ಗಳಲ್ಲಿ ಅವೈಲೇಬಲ್ ಇರಬೇಕಾಗತ್ತೆ. ಅಂದಾಗ ಮಾತ್ರ ನಿಮ್ಮ ಯೋಚನೆ ಸರಿ ಅಂತ. ಐ ಮೀನ್ ಟು ಸೇ, ನೀವು ಕೊಟ್ಟ ಆನ್ಸರ್ ಸರಿ ಅಂತ, ನಿಮ್ಮ ಯೋಚನೆ ಸರಿಯಾಗೇ ಇರುತ್ತೆ. ಸಪೋಸ್ ಒಂದು ವೇಳೆ ನೀವು ಅಂದ್ಕೊಂಡಿರೋ ಉತ್ತರ ಇಲ್ಲಿ ಕೊಟ್ಟಿರಲಿಲ್ಲ ಅಂದರೆ ನಿಮ್ಮ ಯೋಚನೆ ತಪ್ಪು ಅಂತ ಖಂಡಿತ ಅರ್ಥ ಅಲ್ಲ. ನಿಮ್ಮ ಯೋಚನೆ ಇವ್ರ ಯೋಚನೆ ಜೊತೆ ಮ್ಯಾಚ್ ಆಗಲಿಲ್ಲ, ಸಿಂಕ್ ಆಗಲಿಲ್ಲ, ಲಿಂಕ್ ಆಗಲಿಲ್ಲ ಅಂತ ಅರ್ಥ. ನಿಮ್ಮ ಯೋಚನೆ ಅವ್ರ ಯೋಚನೆ ಜೊತೆ ಮ್ಯಾಚ್ ಆಗೋವರೆಗೂ ಥಿಂಕ್ ಮಾಡ್ತಾನೆ ಇರಿ, ಲಿಂಕ್ ಮಾಡ್ತಾನೆ ಇರಿ, ಸಿಂಕ್ ಆಗೋಕ್ಕೆ ಟ್ರೈ ಮಾಡ್ತಾನೆ ಇರಿ ಅಂತ ಹೇಳ್ತಾ ಲೆಟ್ಸ್ ವೆರಿಫೈ. ಓರಿಯಾಗಿ ಬರೆದಿರುವಂಥ ಸಂಖ್ಯೆಗಳ ವ್ಯತ್ಯಾಸ 56 - 8 ಎಷ್ಟು ಬರುತ್ತೆ? ದಟ್ಸ್ ಇಟ್, 48. ಸಿಮಿಲರ್ಲಿ 22 - 15 ಡಿಫರೆನ್ಸು ಎಷ್ಟು ಬರುತ್ತೆ? 7. ಈಗ ವಾಪಸ್ ಬಂದು ಇವೆರಡರ ಡಿಫರೆನ್ಸ್ ಇಸ್ ಇಟ್ 41. ಡಿಫರೆನ್ಸ್ ಆಫ್ ಡಿಫರೆನ್ಸ್ ಆಫ್ ಡಿಫರೆನ್ಸಸ್, ಈ ಎರಡು ಸಂಖ್ಯೆಗಳ ವ್ಯತ್ಯಾಸ, ಆ ಎರಡು ಸಂಖ್ಯೆಗಳ ವ್ಯತ್ಯಾಸ, ಕೊನೆಯಲ್ಲಿ ಮತ್ತೆರಡು ಸಂಖ್ಯೆಗಳ ವ್ಯತ್ಯಾಸ. ರಿಪೀಟ್ ಮಾಡ್ತಾನೆ, ಗಮನ ಕೊಡಿ. ಬಿ ಕಾಶಿಯಸ್, ಲುಕ್ ಹಿಯರ್. ಓರಿಯಾಗಿ ಬರೆದಂಥ ಎರಡು ಸಂಖ್ಯೆಗಳ ವ್ಯತ್ಯಾಸ 56 - 8 ವಿಲ್ ಗಿವ್ ಅಸ್ 48. ಈ ಉತ್ತರ ನಾನಲ್ಲ, ನೀವೇ ತುಂಬ ಜನ ಕೊಟ್ಟಂಥ ಉತ್ತರ ನೋಡ್ತಾ ಬರೋಣ. ಈಗ 22 - 15 ವಿಲ್ ಗಿವ್ ಅಸ್ 7. ವಾಪಸ್ ಅದೇ ಕಥೆ. ಈ ಕ್ವಶನ್ನು NTSC ಬಂದಿರೋದ. ಕೆಲವರಿಗೆ ನೋಡಿದ ತಕ್ಷಣ ಈ ಕ್ವಶನ್ ಈಸಿ ಅನಿಸಿರ್ಬೋದು, ಕೆಲವರಿಗೆ ಡಿಫಿಕಲ್ಟ್ ಅನಿಸಿರ್ಬೋದು. ಸ್ನೇಹಿತರೆ, ಕ್ವಶನ್ಸ್ ಈಸಿನೂ ಇರಲ್ಲ, ಕ್ವಶನ್ಸ್ ಡಿಫಿಕಲ್ಟೂ ಇರಲ್ಲ. ಕ್ವಶನ್ಸು ಕೇವಲ ಕ್ವಶನ್ಸ್ ಆಗಿರ್ತಾವೆ. ಆರಂಭದಲ್ಲಿ 29th ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಈ ಮಾತನ್ನು ನೆನಪಿಸಿಲ್ಲ ತಮಗೆ? ಕ್ವಶನ್ಸ್ ಯಾವತ್ತು ಈಸಿನೂ ಇರಲ್ಲ, ಡಿಫಿಕಲ್ಟು ಬರಲ್ಲ. ಕ್ವಶನ್ಸು ಕೇವಲ ಕ್ವಶನ್ಸ್ ಆಗಿರ್ತಾವೆ. ಬನ್ನಿ, ಲೆಟ್ಸ್ ಪ್ರೊಸೀಡ್ ಫರ್ದರ್. ಇವೆರಡರ ವ್ಯತ್ಯಾಸ 48, ಅವೆರಡರ ವ್ಯತ್ಯಾಸ 7. ಈಗ ಇವೆರಡರ ವ್ಯತ್ಯಾಸ 41, ಅದನ್ನೇ ಬರೆದಿದ್ದೀವಿ ಇಲ್ಲಿ. ಸರಿನೋ ತಪ್ಪೋ ಗೊತ್ತಿಲ್ಲ, ಇಟ್ಸ್ ಅನ್ ಅಟೆಂಪ್ಟ್, ಇಟ್ಸ್ ಅ ಲಾಜಿಕಲ್ ಥಾಟ್. ಇದನ್ನೆಲ್ಲ ಅಪ್ಲೈ ಮಾಡ್ಬಿಟ್ಟು ನೋಡೋಣ. ಸಪೋಸ್ ಇಟ್ ವರ್ಕ್ಸ್, ಇಟ್ ಮೈಟ್ ಬಿ 46 - 6 ವಿಲ್ ಇಟ್ ಬಿ 40? ಆಬ್ಸಲೂಟ್ಲಿ 40. ಸಿಮಿಲರ್ಲಿ 10 - 9 ವ್ಯತ್ಯಾಸ ಒಂದು ತಾನೇ ಆಗಬೇಕು ಖಂಡಿತವಾಗಿ. ಈಗ ಈ ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟಾಗತ್ತೆ? ಅದನ್ನೇ ತಾನೇ ಅವರು ಕೊಟ್ಟಿದ್ದು. ಹಾಗಾದರೆ ನಮ್ಮ ಯೋಚನೆ ಇಲ್ಲಿ ಸಿಂಕ್ ಆಯಿತು, ಇಲ್ಲೇ ಲಿಂಕ್ ಆಯಿತು, ನಾವು ಥಿಂಕ್ ಮಾಡಿದ್ದು ಸರಿ ಇದೆ ಅಂದಂಗಾಯಿತು. ಈಗ ಇವೆರಡರಲ್ಲೂ ಇದ್ದಂಥ ಈ ಥಿಂಕಿಂಗ್ ಅಲ್ಲಿ ಅಪ್ಲೈ ಮಾಡಿದ್ರೆ ಚಾಯ್ಸ್ಗಳಿಗೆ ಏನಾದ್ರು ಸಿಂಕ್ ಆಗತ್ತಾ? ಈ ಲಿಂಕ್ನ ಚೆಕ್ ಮಾಡೋಣ. ವೆಲ್ ದನ್,
34 minus 6 will give us 28. Any doubts? Similarly, 14 minus 11 will give us number 3. Is it right? Ika, iveradara vetyasa, 28 minus 3 will give us 25. Is it right? Choice B. Check madkuli neem heli ro 12. Illustrella muru object sallu work agirbakum. In case erud objectal work agi murnedral work agde hodre aikena now upkolak agala. Clear? Inthadha innon question nodakita munche. Vapas e question tumba sala repeatad question agiro dakke. Sariyag nodkoli anta helta. Shall I wind up? Alex Bodha, let's move towards the other questions now. Mundin prashnegalanna nodta barana. Done? Sari hagare. The next question is, ide madriya mattun prashneile, an interesting question. Wonderful. Yes. I hope the question is completely visible to you all. Comments fast age noona yar adas bega utra kottiri, the people of Christ. Yes, Swapna Kuri avre, Master Mohan Kumar avre, ega clear aita. 12 matte 25 madhya previous question na difference enu anta nodkondra elro. Wonderful. Correct agi question anna crack madrur thara kanta ida, yakandre ellara uttara almost onde bartha ide. That's 45. Nanugu gotila snehitra. Ega adanna solve maadi nodbekida. Choice C, the answer is 45. Yake varsha avare nim answer 80 choice alli ilvallare. I mean to say na nim answer 80 tappu ant heltilla, nimma yochane alliro choice galige sync aagtilla, link aagtilla. Higagi mattond sari think maadi, wonderful line of responses. That's nice. Check maana. Well, ili yavriti logic na follow maadidare anta tilkolo samya. Suttulu iro number ella chikkadagiddo madhyakiro number onde doddadagirodrinda one possibility. Ee modulu ni work out maadi nodidare ee nature of diagrams alli suttulu iro sankhyegalondige madhyada sankhya saha sambandhavanna hondiruttade. They are correlated with the surrounding numbers. Sari hagare chikka sankhye doddadagodakkiro erade karanagalu morning discuss maadidivi. One is addition, one more is multiplication. Haudu tana. Sari hagare, let's try. 44 plus 11 55 plus 33, 88, plus 22, will it give us 110? Absolutely. Kanditvagi. Ide madriyale matunsala yerdne akritige e method work agatha chakmana. Sari. 16 plus 40 as 56. Plus 24 is 80.
plus 32 is 112. Andre sutlu iro number gala vattu motta madhyakke bardidare anta aayitu. ಇದೇ ಲಾಜಿಕ್ಕು ಅಲ್ಲಿ ವರ್ಕ್ ಆಗೋಕ್ಕೆ ಇಲ್ಲಿನ ಸಂಖ್ಯೆ ಕೊಟ್ಟಿಲ್ವಲ್ಲ, ಮತ್ತೇನು ಮಾಡೋಣ? ಬೆಟರ್ ಆಪ್ಷನ್, ಸುತ್ತಲೂ ಇರೋ ನಂಬರ್ಸನ್ನು ಒಂದು ಸಲ ಆ್ಯಡ್ ಮಾಡೋಣ, ಚೆಕ್ ಮಾಡೋಣ ಎಷ್ಟಾಗತ್ತೆ ಅಂತ. ಫಾರ್ ಎಕ್ಸಾಂಪಲ್, 23 + 12 = 35, 35 + 34 = 69. ಈ 69ಗೆ ಎಷ್ಟನ್ನು ಆ್ಯಡ್ ಮಾಡಿದ್ರೆ 114 ಆಗುತ್ತೆ, ಅಥವಾ ನೇರವಾಗಿ 114ಅಲ್ಲಿ 69ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಬರೋ ಆನ್ಸರೇ 45. ಚಾಯ್ಸ್ ಸಿ ಫಾರ್ ಕರಿಯರ್. ಕ್ಲಿಯರ್ ಆಯ್ತಾ? ಎಸ್. ಶಾಲ್ ವಿ ಪ್ರೊಸೀಡ್ ಫರ್ದರ್? ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ಳೋಣ. ಇಂಥದ್ದೇ ಇನ್ನಷ್ಟು ಮತ್ತಷ್ಟು ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ದಟ್ಸ್ ಇಟ್. ವೆಲ್ ದೆನ್, ಚೆಕ್ ಮಾಡೋಣ. ಸರಿ, ಹಾಗಾದ್ರೆ ಈ ಕ್ವಶನ್ ನಮ್ಮಲ್ಲಿ ನಮ್ಮ ರಾಜ್ಯದ ಪಿ ಎಸ್ ಐ ನೇಮಕಾತಿಗೆ ಬಂದಿದೆ, ಪೊಲೀಸ್ ನೇಮಕಾತಿಗೆ ಬಂದಿದೆ, ಎನ್ ಟಿ ಎಸ್ ಸಿಗೂ ಕೇಳಿದ್ದಾರೆ, ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಗೂ ಬಂದಿದೆ. ನಮ್ಮಲ್ಲಿ ನ್ಯಾಷನಲ್ ಲೆವೆಲ್ ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಇದೆ, ಎಸ್ ಎಸ್ ಸಿ ಅಂತ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಸಿಬ್ಬಂದಿ ಕರ್ಮಚಾರಿ ಆಯೋಗ. ಸರಿನಾ? ಈ ಹುದ್ದೆಗೂ ಕೂಡ ಈ ಪ್ರಶ್ನೆ ಬಹಳ ಸಲ ರಿಪೀಟ್ ಆಗಿದೆ. ಆರ್ ಆರ್ ಬಿಗೂ ಬಂದಿದೆ, ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮ್ಗೂ ಕೂಡ ಈ ಕ್ವಶನ್ ಬಂದಿದೆ. ಈ ಎಲ್ಲ ವಿಷಯ ತೊಗೊಂಡು ನಿಮಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ಎನ್ ಟಿ ಎಸ್ ಸಿ ಎಕ್ಸಾಮ್ಗಂತೂ ಕೇಳಿದಾರ? ಆ್ಯಂಡ್ ದೆನ್ ಎರಡನೇದು, ನಾಳೆ ನೀವು ಟೆಂತ್ ಕ್ಲಿಯರ್ ಮಾಡಿ ಆದಮೇಲೆ ಜಾಬ್ಗೋಸ್ಕರ ಅಂತ ಪ್ರಯತ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ವಾಪಸ್ ಇದೇ ಸಿಲೆಬಸ್ ನಿಮಗೆ ಹೆಲ್ಪ್ ಆಗ್ಲಿಕ್ಕಿದೆ. ಆ ಕಾರಣಕ್ಕೆ ತಾನೇ ಇಷ್ಟೆಲ್ಲ ಕ್ರೈಸ್ ಪೀಪಲ್ ಆರ್ ಮೇಕಿಂಗ್ ಸರ್ಕಸ್ ಫಾರ್ ಯುವರ್ ವೆಲ್ಫೇರ್. ನಾನು ಒಬ್ಬನೇ ಅಲ್ಲ, ನಮ್ಮ ಎಂಟೈರ್ ಟೀಮ್, ಮಹೇಶ್ ಸರ್, ಪ್ರೀತಿ ಮ್ಯಾಮ್, ನಿರಂಜನಿ, ಎಲ್ಲರೂ ಸೇರಿ 24 hours ನಿಮಗೆ ಗೈಡ್ ಮಾಡಬೇಕು ಅಂತ ಸರ್ಕಸ್ ಯಾಕೆ ಮಾಡ್ತಾ ಇರ್ತೀವಂದ್ರೆ, ಇಟ್ಸ್ ನಾಟ್ ಎ ಕ್ವಶನ್ ಆಫ್ 1 mark ಇನ್ ಯುವರ್ ಎಕ್ಸಾಮಿನೇಷನ್, ಇಟ್ಸ್ ಎ ಕ್ವಶನ್ ಆಫ್ ಯುವರ್ ಎಂಟೈರ್ ಕರಿಯರ್. ಇಷ್ಟೆಲ್ಲ ಈ ಪಾಠ ಮಾಡಿದಾಗ ನಾಳೆ ಎಕ್ಸಾಮಲ್ಲಿ ಇದರಿಂದ ಒಂದು ಮಾರ್ಕ್ಸ್ ಬರುತ್ತೆ, ಒಂದು ಕ್ವಶನ್ ಕೇಳ್ತಾರೆ, ಒಂದು ಮಾರ್ಕ್ಸ್ ಬರುತ್ತೆ. ಖಂಡಿತ ಇಲ್ಲ, ಇದು ಒಂದು ಮಾರ್ಕ್ಸ್ಗೋಸ್ಕರ ನಡೀತಿರೋ ಸರ್ಕಸ್ ಅಲ್ಲ ಸ್ನೇಹಿತರೆ, ಇದು ನಿಮ್ಮ ಓವರ್ಆಲ್ ಕರಿಯರ್ಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ನಡೀತಾ ಇರೋ ಸರ್ಕಸ್ ಆಗಿರುತ್ತೆ. ಅದೇ ಸೀರಿಯಸ್ನೆಸ್ ನೀವು ತಗೊಂಡ್ಬಿಟ್ರೆ ಬಹುಶಃ ಈ ಪ್ರೋಗ್ರಾಮ್ ಇಸ್ ಗೋಯಿಂಗ್ ಟು ಬಿ ಅ ಮೋಸ್ಟ್ ಮೀನಿಂಗ್ಫುಲ್ ಪ್ರೋಗ್ರಾಮ್. ಸ್ಟಾರ್ಟ್ ಮಾಡೋಣ. ಐ ಹೋಪ್ ಆಲ್ರೆಡಿ ನೀವೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ಸ್ ಹಾಕಿದ್ದೀರಿ ಅಂದ್ಕೊಳ್ತಾ ಇದ್ದೇನೆ ನಾನು. ವಂಡರ್ಫುಲ್, ಐ ಕ್ಯಾನ್ ಸೀ ಯುವರ್ ರೆಸ್ಪಾನ್ಸಸ್ ಆರ್ ಕಮೆಂಟ್ಸ್ ಫ್ರಮ್ ದಿ ಕಾಮೆಂಟ್ ಬಾಕ್ಸ್. ಎಕ್ಸಲೆಂಟ್. ನಾನು ಸೈಡಿಗೆ ಹೋಗ್ಲ? ಅಯ್ಯಾ, ಒಂದು ಸೆಕೆಂಡ್, ನಾನು ಹೊರಟಿದ್ದೀನಪ್ಪ. ವಂಡರ್ಫುಲ್. ಚಂದುಶ್ರೀ ಅವರೇ, ಆಂಜನೇಯ ಅವರೇ, ಪ್ರಕಾಶ್ ಅವರೇ, ರವಿ, ಸಂಜಯ್, ಪೂಜಾ, ರೇಣುಕಾ, ಅಪೇಕ್ಷಾ, ದೊರೇಲ್, ಅಂಬಿಕಾ, ಲಕ್ಷ್ಮಣ್, ಅಬ್ಬಾದೇನ್ ಸ್ಪೀಡ್ ರೀ, ನಿಮ್ಮ ಸ್ಪೀಡ್ ಜೊತೆ ಹೋಗೋಕ್ಕಾಗಲ್ಲ ರೀ ನಮಗೆ. ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ಡೆಡಿಕೇಶನ್. ಸುಮಾರು 354 ಜನ ಇದ್ದೀರಿ ಲೈವಲ್ಲಿ. ಹ್ಯಾಟ್ಸ್ ಆಫ್ ಟು ಯು. ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು ಇವತ್ತು. ಕುಲ್ಲಳ್ಳಿ ಸ್ಕೂಲಿಂದ ಮಕ್ಕಳು ನಾನು ಬೆಳಗ್ಗೆ ಹೇಳಿದ್ದು ಎಲ್ಲವನ್ನ ನೋಟ್ಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿಯಾಗಿ ಹೋಗ್ಬಿಡ್ತು. ಐ ಬಿಕೇಮ್ ಮೋರ್ ಎಮೋಷ್ನಲ್. ರಮೇಶ್ ಎಮ್ಮಿ ಅಂತ ಅಲ್ಲಿ ಸೈನ್ಸ್ ಮೇಸ್ಟ್ರ್ ಒಬ್ಬರಿದ್ದಾರೆ, ನನ್ನ ಸೀನಿಯರ್ ಅವರು ಡಿಗ್ರಿಲಿ.
ಅವರು ಮಕ್ಕಳ ಹತ್ರ ಇಷ್ಟು ಚೆನ್ನಾಗಿ ಮಾಡಿಸಿರೋ ನೋಟ್ಸನ್ನು ಪಿ ಡಿ ಎಫ್ ಫೈಲ್ ಮಾಡಿ ತರಿಸ್ಕೊಟ್ಟಿದಾರಲ್ಲ, ಎಸ್ ನಾವು ಇನ್ನಷ್ಟು ಏನಾದ್ರು ಹೇಳಬೇಕಪ್ಪ, ಇನ್ನಷ್ಟು ಪ್ರಿಪೇರ್ ಮಾಡಬೇಕಪ್ಪ, ಇನ್ನೊಂದು ಸ್ವಲ್ಪ ವರ್ಕ್ ಮಾಡಬೇಕಪ್ಪ ಅಂತ ಅನಿಸಿದೆ. ನಾಳೆ ಬೆಳಗ್ಗೆ ನಿಮ್ಗೆ ಆ ಫೈಲ್ ತೋರಿಸ್ತೀನಿ ನಾನು. ರಿಯಲಿ ಹೆಡ್ಸ್ ಆಫ್ ಟು ಯು, ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ. ನಾನು ಬರೀ ಕುಲ್ಲೋಳಿ ಸ್ಕೂಲ್ ಅಂತ ಒಂದೇ ಹೇಳ್ತಾ ಇಲ್ಲ, ವಂಡರ್ಫುಲ್ ಭಾರ್ಗವ್ ಅವರೇ, ಎಸ್ ಪ್ರಿಯಾಂಕ ಅವರೇ ನೀವು ಮಾಡ್ತಿದ್ದೀರಾ, ರಿಯಲಿ ಸೋ ನೈಸ್ ಆಫ್ ಯು. ಮಲ್ಲಣ್ಣ ಅವರೇ, ರಿಯಲಿ ಹೆಡ್ಸ್ ಆಫ್ ಟು ಯು. ನಿಮಗೆ, ನಿಮ್ಮೆಲ್ಲ ಟೀಚರ್ಸ್ಗೆ, ನಿಮ್ಮ ಪ್ರಿನ್ಸಿಪಲ್ ಸರ್ಗೆ, ಎಂಟೈರ್ ಟೀಮ್ಗೆ ನಾವು ಏನೇ ಹೇಳಿದ್ರು ಕಡಿಮೆನ. ಎಸ್ ಅಮೃತಾಜಿ, ಸೋ ನೈಸ್ ಆಫ್ ಯು ರಿಯಲಿ. ಎಸ್ ಸಾಬಣ್ಣ ಅವರೇ, ನಿಮ್ಮೆಲ್ಲ ಮೇಸ್ಟ್ರಿ ಎಫರ್ಟ್ ರೀ. ಇವತ್ತು ಇಷ್ಟು ಜನ ವಿದ್ಯಾರ್ಥಿಗಳು ನೋಡಿ, 368 ಆಯ್ತೀಗ ಲೈವ್ ಬಂದಿರೋರ ಸಂಖ್ಯೆ. ಸೊ ನೀವೆಲ್ಲ ಹೋಗಿ ಮಕ್ಕಳಿಗೆ ಅದು ಎಷ್ಟು ಚೆನ್ನಾಗಿ ಫೀಡ್ ಮಾಡಿದ್ದೀರಿ ಅಂತಂದರೆ, ನಮ್ಮ ಎಫರ್ಟ್ ಮೀನಿಂಗ್ಫುಲ್ ಆಗ್ತಾ ಇರೋದು ನಿಮ್ಮಂಥ ಟೀಚರ್ಸ್ ಇರೋದ್ರಿಂದ ಸ್ನೇಹಿತರೆ. ರಿಯಲಿ ನಾವೆಲ್ಲೋ ಒಂದು ಕಡೆ ಕೂತ್ಕೊಂಡು ಪಾಠ ಮಾಡೋದಾಗಲಿ, ಒಂದು ಕಡೆ ಕೂತ್ಕೊಂಡು ಪ್ಲ್ಯಾನ್ ಮಾಡೋದಾಗಲಿ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿಂದ ಏನು ಎಕ್ಸಿಕ್ಯೂಟ್ ಮಾಡ್ತೀವಿ ನೀವು ಒಯ್ದು ಆ ಮಕ್ಕಳಿಗೆ ತಲುಪಿಸ್ತೀರಲ್ಲ, ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ಎನಿ ಹೌ, ಲೆಟ್ ಮಿ ಗೆಟ್ ಬ್ಯಾಕ್, ಶಾಲ್ ವಿ ಡಿಸ್ಕಸ್ ಇಟ್? ಸರಿ ಹಾಗಾರ, ಅಪೋಸಿಟ್ ನಂಬರ್ಸ್ ಹ್ಯಾವ್ ಬೀನ್ ಮಲ್ಟಿಪ್ಲೈಡ್, ತ್ರೀ ಮಲ್ಟಿಪ್ಲೈಡ್ ಬೈ ತ್ರೀ, ಮೂರನ್ನು ಮೂರರಿಂದ ಗುಣಾಕಾರ ಮಾಡಿದಾಗ ವಿಲ್ ಇಟ್ ಬಿ ನೈನ್? ಆಬ್ಸಲ್ಯೂಟ್ಲಿ. ಸಿಮಿಲರ್ಲಿ ಸಿಕ್ಸ್ ಮಲ್ಟಿಪ್ಲೈಡ್ ಬೈ ಫೈವ್, ಆರೈದ್ಲೆ ಮೂವತ್ತು, ಎರಡನ್ನು ಆ್ಯಡ್ ಮಾಡಿದಾಗ ಸಿಗೋದೆ 39. ಯೋಚನೆ ಸರಿಯಾಗಿದೆ, ಸಿಂಕ್ ಆಗತ್ತಾ, ಲಿಂಕ್ ಆಗತ್ತಾ, ಇಲ್ಲ ಥಿಂಕ್ ಮಾಡ್ಬೇಕಾ, ಚೆಕ್ ಮಾಡೋಣ. ಫೋರ್ ಫೋರ್ಸ ನಾಲ್ಕು, ನಾಲ್ಕಲೇ 16. ಕರ್ಣ ರೇಖೀಯವಾಗಿ ಓರೆಯಾಗಿರೋ ಎರಡು ಸಂಖ್ಯೆಗಳ ಗುಣಲಬ್ಧ, ಅದರಂತೆ 7 5 7 5 35. ದ್ಯಾಟ್ಸ್ ನೈಸ್. ಇವೆರಡರ ಒಟ್ಟು ಮೊತ್ತ, ಇಫ್ ಯು ಆ್ಯಡ್ ಬೋತ್ ಆಫ್ ದನ್, ಇಟ್ ಈಸ್ 51. ಡೌಟೇ ಇಲ್ಲ. ಸೊ ಈ ಎರಡು ಕಡೆ ಮ್ಯಾಚ್ ಆಗಿರೋ ಇದೇ ಕಾನ್ಸೆಪ್ಟ್ ಏನಾದ್ರು ಅಲ್ಲಿ ಮ್ಯಾಚ್ ಆಗಿ ಚಾಯ್ಸ್ಗಳಲ್ಲಿ ಅವೈಲೇಬಲ್ ಇದ್ದರೆ ನಮ್ಮ ಥಿಂಕಿಂಗು ಅವರ ಥಿಂಕಿಂಗ್ ಜೊತೆ ಲಿಂಕ್ ಆಯಿತು ಅಥವಾ ಸಿಂಕ್ ಆಯಿತು ಅಂತಾನೆ ಅರ್ಥ. ಸರಿ ಹಾಗಾದರೆ ಮತ್ತೆ ಆಗ್ತಾಡ ರೀ, 3 multiplied by 4, 3 4 12. ಸಿಮಿಲರ್ಲಿ 5 multiplied by 5, 25. 5 5 25, ಎರಡರ ಮೊತ್ತ ಆಗೋದು ಇಸ್ ದ್ಯಾಟ್ 37. 12 + 25 = 37. ಆಬ್ಸಲ್ಯೂಟ್ಲಿ ಇಟ್ಸ್ 37. ನೆಕ್ಸ್ಟ್ ಕ್ವಶನ್ಸ್ ಏನು ಅಂತ ಗಮನಿಸ್ಬೋದಾ? ಬಿಫೋರ್ ದ್ಯಾಟ್ ಲೆಟ್ ಮೀ ವೈಪ್ ಇಟ್ ಔಟ್. ಪ್ರತಿ ಪ್ರಶ್ನೆಯಿಂದ ಕಲಿಯೋಕೇನಾರು ಹೊಸದಿರುತ್ತೆ ಸ್ನೇಹಿತರ. ಎವ್ರಿ ಟೈಮ್ ವಿ ವಿಜುಲೈಸ್ ಸಮಥಿಂಗ್ ನ್ಯೂ ಔಟ್ ಆಫ್ ಇಟ್. ನೆಕ್ಸ್ಟ್ ಕ್ವಶನ್ ಗಮನಿಸ್ಬೋದಾ? An interesting question. Yes, start commenting. Wonderful. ಈ ಸಾರಿ ನಿಮ್ಮ ಸ್ಪೀಡ್ ಇನ್ನೂ ಜಾಸ್ತಿ ಆಗಿದೆ ನೋಡಿ. ದಟ್ಸ್ ನೈಸ್. ವೆರಿ ಫೈನ್, ಗುಡ್, ಎಕ್ಸಲೆಂಟ್, ವೆರಿ ನೈಸ್. ರಿಯಲಿ ಏನು ಸ್ಪೀಡ್ ರೀ ನಿಮ್ಮ ಆನ್ಸರ್ಸು. ದ್ಯಾಟ್ಸ್ ಫೈನ್. ಇದೇ ಡೆಡಿಕೇಶನ್ ಇಟ್ಕೊಳ್ಳಿ ಮಕ್ಕಳೇ, ಇದೇ ಡೆಡಿಕೇಶನ್ ಇಟ್ಕೊಳ್ಳಿ. ಯು ಮೆ ನಾಟ್ ಬಿಲೀವ್, ಯು ಮೆ ನಾಟ್ ಬಿಲೀವ್. ನಾಳೆ ನೀವೇನಾದ್ರು ಐ ಎ ಎಸ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಕೆ ಎ ಎಸ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ ಹೇಳಿದಾಗ
ವಾಪಸ್ ನಿಮ್ಮ ಜರ್ನಿ ಶುರು ಆಗೋದೆ ಇಲ್ಲಿಂದ. ನಮ್ಮಲ್ಲಿ ಬರ್ತಾರಲ್ಲ ಮಕ್ಕಳು ಬ್ಯಾಂಕ್ ಕೋಚಿಂಗ್ ಅಂತ ಅಥವಾ ಇನ್ನೊಂದು ಐ ಎ ಎಸ್ಸು ಕೆ ಎ ಎಸ್ಸು ಮತ್ತೊಂದು ಅಂತ, ನಾವೆಲ್ಲ ಏನು ಓದೋಕ್ಕೆ ಹೇಳ್ತೀವಿ ಹೇಳಿ ಅವರಿಗೆ. ಅವ್ರಿಗೆ ಹೇಳೋದು 6ರಿಂದ 10ನೇ ತರಗತಿ ಸಿಲೆಬಸ್ನ ಫಸ್ಟಿಗೆ ಓದ್ಕೊಳ್ಳಿ, ಅಚ್ಚುಕಟ್ಟಾಗಿ ಓದ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ ಅಂತ. ನಿಮಗೆ ನಾಳೆ ಕಷ್ಟ ಪಡಬಾರ್ದು ಅನ್ನೋ ಯೋಚನೆ ಇದ್ರೆ ಈಗ ಅದೆಷ್ಟು ಖುಷಿಯಿಂದ ಕ್ಲಾಸಸ್ ಅಟೆಂಡ್ ಮಾಡಿ ಪ್ರಿಪೇರ್ ಆಗ್ತಿದ್ದೀರಲ್ಲ, ಇದೇ ಖುಷಿನ ಇದೇ ಎಂಥೂಸಿಯಾಸಮನ್ನ ಮೇಂಟೈನ್ ಮಾಡಿ. ಖಂಡಿತ ನೀವು ಮಾಡಿರೋ ಕೆಲಸಕ್ಕೆ ನಾನು ಲೆಕ್ಕ ಇಡ್ತೀನಿಲ್ಲೋ ಗೊತ್ತಿಲ್ಲ, ಅವರಂತೂ ಲೆಕ್ಕ ಇಟ್ಟಿರ್ತಾರೆ. ದಟ್ ವಿಲ್ ಡೆಫಿನೆಟ್ಲಿ ಗಿವ್ ಯು ಅ ವಂಡರ್ಫುಲ್ ರಿಟರ್ನ್ಸ್, ಬಡ್ಡಿ ಸಹಿತ, ಸಾರಿ ಚಕ್ರ ಬಡ್ಡಿ ಸಹಿತ ವಾಪಸ್ ಬರುತ್ತೆ ನಿಮಗೆ. ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಸರಿ ಆಗಾರ 5 ಇದ್ದದ್ದು 7, 9, 10 ಯಾಕೋ ಸಿಂಕ್ ಅನ್ನಿಸ್ಲಿಲ್ಲ. ವಾಟ್ಸ್ ದ ಅದರ್ ಪ್ಯಾಟರ್ನ್? ಅಪೋಸಿಟ್ ಸೈಡ್ಸ್ ಫೈನ, ಫೈವನ್ನು ಡಬಲ್ ಮಾಡಿದ್ರೆ 10 ಆಗತ್ತೆ, 7ನ್ನು ಡಬಲ್ ಮಾಡಿದ್ರೆ 14 ಆಗತ್ತೆ, 2ರಿಂದ ಗುಣಿಸೋದು. ಅದರಂತೆ 9ನ್ನು ಡಬಲ್ ಮಾಡಿದ್ರೆ ಎಷ್ಟಾಗಬೇಕು ಸ್ನೇಹಿತರೆ? ದಟ್ಸ್ ನನ್ ಅದರ್ ದ್ಯಾನ್ 18. ಶಲ್ ಐ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್? ಮುಂದಿನ ಪ್ರಶ್ನೆ ಯಾವುದು ನೋಡ್ಬೋದಾ? ಎಸ್, ದಟ್ಸ್ ಇಟ್. ಚೆಕ್ ಮಾಡೋಣ ಒನ್ ಸೆಕೆಂಡ್, ಇನ್ನು ಅರೇಂಜ್ ಮಾಡ್ತೇನೆ ನಾನು ನಿಮಗೆ. ಸ್ಟಾರ್ಟ್ ಕಮೆಂಟಿಂಗ್. ಆಯ್ತಪ್ಪ, ನಾನು ಸೈಡಿಗೆ ಹೋಗ್ಲಾ? ಎಸ್, ಕಮ್ ಆನ್. ಎಸ್ ರಾಧಿಕಾ ಅವರೇ, ಕಿರಣ್, ಸಂಗೀತಾ ಅವರೇ, ಈರಪ್ಪ ಅವರೇ, ವಿಜಯಲಕ್ಷ್ಮಿ ಮಿರ್ಜಿ ಅವರೇ, ಶ್ರೀನಿವಾಸ್ ಅವರೇ, ಬಸನಗೌಡ ಅವರೇ, ಶಿವಲಿಂಗಪ್ಪ ಕಳ್ಳಿ ಅವರೇ, ವಂಡರ್ಫುಲ್. ಈಗ ನನಗೆ ಮುಂದಿನ ಪ್ರಶ್ನೆ ಹೇಳ್ತೀರಾ? ಥ್ಯಾಂಕ್ ಯು ಪ್ರಿಯಾಂಕಾ ಅವರೇ, ನಾವು ನಿಮ್ಮಂಥ ಸ್ಟೂಡೆಂಟ್ಸ್ ಪಡ್ಕೊಂಡ್ರೋದು ತುಂಬ ಪುಣ್ಯ ಮಾಡಿದ್ದೀವಮ್ಮ. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಕ್ಲಾಸಿಗೆ ಅಟೆಂಡ್ ಆಗ್ತಿರಲ್ಲ. ಎಸ್ ಮಾಸ್ಟರ್ ಮೋಹನ್ ಕುಮಾರ್, ಏನಾಯ್ತು, ಏನು ಅರ್ಥ ಆಗಲಿಲ್ಲ ನಿಮಗೇನು ಅರ್ಥ ಆಗಲಿಲ್ಲ ಅಂತಾರೂ ಕ್ಲಿಯರಾಗಿ ತಿಳಿಸಿ ಇಲ್ಲ. ಕ್ಲಾಸ್ ಮುಗಿದ್ಮೇಲೆ ವಿಡಿಯೋನ ರಿವೈಂಡ್ ಮಾಡ್ಬಿಟ್ಟು ನೋಡಿ. ಸದ್ಯದ ಪ್ರಾಬ್ಲಮ್ ಏನಾದ್ರು ಅರ್ಥ ಆಗ್ತಿಲ್ವಾ? ಓಕೆ ಓಕೆ ಮೋಹನ್ ಕುಮಾರ್, ಡೋಂಟ್ ವರಿ, ವಿ ಆರ್ ವಿತ್ ಯು. ನಿಮಗೆ ಆತಂಕ ಬೇಡ ರೀ, ಖುಷಿಯಿಂದ ಹೇಳಿ ನೀವು, ನಮಗೆ ಅರ್ಥ ಆಗಿಲ್ಲ ರೀ ಇನ್ನೊಮ್ಮೆ ಹೇಳ್ಕೊಡಿ ಅಂತ. ಆಪ್ಷನ್ಸ್ ಇಲ್ಲ ಸರ್, ಹಾಗಲ್ಲ ಮೇಡಮ್, ಅದು ನೀವು ಯೋಚನೆ ಮಾಡಿರೋದು ಆಪ್ಷನ್ಸ್ ಅಲ್ಲಿ ಇಲ್ಲ, ಆಪ್ಷನ್ಸ್ ಇದ್ದಾವೆ. ಓಕೆ ಮೋಹನ್ ಕುಮಾರ್, ಲಾಸ್ಟ್ ಪ್ರಾಬ್ಲಮ್ಮಾ? ನೋಡೋಣ, ವಿ ಗೆಟ್ ಬ್ಯಾಕ್. ನೋಡೋಣ, ಸದ್ಯಕ್ಕೆ ಎಲ್ಲರೂ ಈ ಪ್ರಾಬ್ಲಮ್ ಬಿಡಿಸೋ ಸ್ಪೀಡಲ್ಲಿ ಇದ್ದಾರೆ. ಮೋಹನ್ ಕುಮಾರ್, ಆಫ್ಟರ್ ದಿ ಕ್ಲಾಸ್ ಯು ಕೈಂಡ್ಲಿ ಗೆಟ್ ಬ್ಯಾಕ್ ಟು ಮೀ. ಬೆಳಗಿನ ವಿಡಿಯೋದಲ್ಲಿ ನಮ್ಮ ನಂಬರ್ ಹಾಕಿದ್ದೀವಿ ನೋಡಿ. ನಾಳೆ ಕ್ಲಾಸ್ ಎಷ್ಟು ಗಂಟೆಗೆ ಸರ್? ರೋಹಿಣಿ ಅಮ್ಮ, ನೀವು ಏನು ಯೋಚನೆ ಮಾಡ್ತಿದ್ದೀರಿ? ಸದ್ಯ ಪಾಠ ಕೇಳ್ತಿದ್ದೀರೋ ನಾಳೆ ಕ್ಲಾಸ್ ಎಷ್ಟು ಗಂಟೆಗೆ ಅಂತ ಯೋಚನೆ ಮಾಡ್ತಿದ್ದೀರೋ ರೋಹಿಣಿ ಅಮ್ಮ? ಸದ್ಯಕ್ಕೆ ಇವತ್ತಿನ ಕ್ಲಾಸ್ ಮುಗಿಸೋಣಮ್ಮ, ನಾಳೆ ನೋಡೋಣಮ್ಮ. ಎಸ್ ಶಿವರಾಜ್ ಅವರ, ಡೆಫಿನೆಟ್ಲಿ. ನೋಡಿ ಮೌನಶ್ರೀ ಅವರ, ನೀವು ರೆಗ್ಯುಲರ್ ಆಗಿ ಬೆಳಗಿನ ಸೆಷನನ್ನು ನೋಡಿದ್ದಿದ್ರೆ ಹೀಗಾಗ್ತಿರಲಿಲ್ಲ ಅಂದ್ಕೊಳ್ತಾನೆ. ಲೆಟ್ ಮೀ ಗೆಟ್ ಬ್ಯಾಕ್, ರಿಪೀಟ್ ಮಾಡ್ತೇನೆ ನಾನು, ಡೋಂಟ್ ವರಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಯು. ರೀ, ನೀವು 1000 ಸಾರಿ ಕೇಳಿರಿ, ವಿ ಆರ್ ದೇರ್ ವಿತ್ ಯು, ಹೆಸಿಟೇಷನ್ ಬೇಡ ರೀ. ಬನ್ನಿ, ಈ ಪ್ರಾಬ್ಲಮ್ ಮುಗಿಸಿ ನಂತರ ಪ್ರೀವಿಯಸ್ ಪ್ರಾಬ್ಲಮ್ಗೆ ವಾಪಸ್ ಹೋಗ್ತೇನೆ ನಾನು. ಶಿವಾನಿ ಅವರೇ, ಡೆಫಿನೆಟ್ಲಿ ಐ ವಿಲ್. ಪವಿತ್ರ ಅವರೇ, ಬೆಳಗಿನ ವಿಡಿಯೋದಲ್ಲಿ ನಮ್ಮ ನಂಬರ್ ಇದೆ, ಕಾಮೆಂಟ್ ಬಾಕ್ಸಲ್ಲಿ ತಗೊಳ್ಳಿ ಅದನ್ನು. ಸದ್ಯಕ್ಕೆ ಗಮನ ಕೊಡಿ, ಈ ಕ್ವಶನ್ ಮುಗಿಸಿ ಮತ್ತೆ ಪ್ರೀವಿಯಸ್ ಕ್ವಶನ್ಗೆ ವಾಪಸ್ ಹೋಗೋಣ. ವಿ ಕಾಲ್ ಅನ್ ಇಂಟ್ರೆಸ್ಟಿಂಗ್ ಸೀರೀಸ್ ಬೈ ದ ನೇಮ್ ಫೈಬೊನಾಚಿ ಸೀರೀಸ್, ಕೇಳಿದ್ದೀರಾ? ಫೈಬೊನಾಚಿ ಸೀರೀಸ್ ದ ಮೋಸ್ಟ್ ಪಾಪ್ಯುಲರ್ ವನ್. ಆಪಲ್ ಕಂಪ್ನಿ ಲೋಗೋ ಬರುತ್ತೆ ನೋಡಿ, ಇಟ್ಸ್ ಬೇಸ್ಡ್ ಆನ್ ಫೈಬೊನಾಚಿ ಸೀರೀಸ್. ನೇಚರಲ್ಲಿ ಯಾವುದಕ್ಕೆ ಡ್ಯೂರಬಿಲಿಟಿ ಇದೆ, ಸ್ಥಿರತೆ ಇದೆ, ಜಾಸ್ತಿ ದಿನ ಬಾಳಿಕೆ ಕಾಲ ಇದೆಯೋ, ದೇ ಮೇಂಟೈನ್ ದಿ ಗೋಲ್ಡನ್ ರೇಷಿಯೋ ಆಫ್ ಫೈಬೊನಾಚಿ ಸೀರೀಸ್.
ಫಸ್ಟ್ ಆ ಸೀರೀಸ್ ಅಂದ್ರೆ ಏನು ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಬರ್ತಾನೆ. ಈ ಎಕ್ಸಾಂಪಲ್ ನಿಮಗೆ ಸಂಖ್ಯಾ ಸರಣಿಲೂ ಕೇಳಿದ್ದಾರೆ ಮತ್ತೆ ಕೇಳ್ತಾರೆ ಕೂಡ, ಎನ್ ಎಮ್ ಎಮ್ ಎಸ್ ಆಗಿರಲಿ, ಎನ್ ಟಿ ಎಸ್ ಸಿ ಆಗಿರಲಿ, ಇತರೆ ಎಕ್ಸಾಮ್ಸಾರು ಆಗಿರಲಿ. ಸೊ ಫೈಬೊನಾಸಿ ಸೀರೀಸ್ ಹೌ ಇಟ್ ವರ್ಕ್ಸ್, 0, 1 ಫಸ್ಟ್ ಟೂ ಎಲಿಮೆಂಟ್ಸ್ ಇಷ್ಟು ಕೊಟ್ಟಿರ್ತಾರೆ. ಫರ್ದರ್ ಮೋರ್ ಮುಂದಿನ ಸಂಖ್ಯೆ ಬರೆಯೋ ಶೈಲಿ ಹೇಗಿದೆ ನೋಡಿ, ಈ ಜೀರೋಗೆ ಒನ್ ಅನ್ನು ಆ್ಯಡ್ ಮಾಡಿದ್ರೆ ಒನ್ ಆಗತ್ತೆ. ಎನಿ ಡೌಟ್? ಸರಿಯಾಗಿ ಕೇಳಿಸ್ಕೊಳ್ಳಿ ಮೋಹನ್ ಕುಮಾರ್ ಅವರ, ಪ್ರಿಯಾಂಕ ಅವರ ಗಮನ ಇರಲಿ ಕಡೆಗೆ. ಈ ಒಂದಕ್ಕೆ ಮತ್ತೊಂದನ್ನು ಆ್ಯಡ್ ಮಾಡಿದ್ರೆ 1 + 1 = 2. ಮೊದಲ ಎರಡು ಸಂಖ್ಯೆಗಳ ಮೊತ್ತ ಮೂರನೇ ಸ್ಥಾನದಲ್ಲಿ, ನಂತರದ ಸ್ಥಾನದಲ್ಲಿ. ರೆಗ್ಯುಲರ್ಲಿ 1 + 2 = 3, 2 + 3 = 5, 3 + 5 = 8, 5 + 8 = 13, 8 + 13 = 21, so on and so forth. ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಇದರಲ್ಲಿ, ಇಟ್ ಶುಡ್ ಬಿ ರೆಕ್ಟಿಫೈಡ್. ಆರ್ ಎಲ್ಸ್ ಬೇರೆ ಏನಾದ್ರು ಪ್ರಿನ್ಸಿಪಲ್ಸ್ ಇದ್ರೆ ಮತ್ತೊಂದು ಸಾರಿ ಚೆಕ್ ಮಾಡೋಣ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಫೈಬೊನಾಸಿ ಸೀರೀಸ್. ಇದನ್ನು ನಾವು ಫೈಬೊನಾಸಿ ಸೀರೀಸ್ ಅಂತ ಕರಿತೀವಿ. ಸರಿ, ಹಾಗಾರೆ ಬೇಸ್ಡ್ ಆನ್ ವಿಚ್, ವಾಟ್ ವುಡ್ ಬಿ ದಿ ರಿಯಾಕ್ಷನ್ ಫಾರ್ ಇಟ್? ಎಸ್, ಫೈಬೊನಾಸಿ ಸೀರೀಸ್ ಅಂದರೆ ಏನು ಅಂತ ಅರ್ಥ ಆಯ್ತಾ? ಡನ್. ವಾಟ್ ನೆಕ್ಸ್ಟ್? ಚೆಕ್ ಮಾಡೋಣ. Let's verify. It has got an error. ಅದು ಹೇಳದ್ನಲ್ಲ, ಇಲ್ಲೂ ತಪ್ಪಾಗಿದೆ, ಚಾಯ್ಸ್ ಅಲ್ಲೂ ತಪ್ಪಾಗಿದೆ. ಇಲ್ಲಿ 21 ಬರಬೇಕಾಗಿತ್ತು. ಇದನ್ನು ನೋಡೇನೆ ಆ ಸೀರೀಸ್ ಅನ್ನು ಬರ್ಕೊಂಡಿದ್ದು. ಈಗೊಂದು ಕೆಲಸ ಮಾಡಿ, ನೀವು ಚಾಯ್ಸನ್ನು ಮರೆತು ನನಗೆ ಹೇಳಿ ಮುಂದಿನ ಆಯ್ಕೆ ಏನಾಗತ್ತೆ ಅಂತ. ಇದು 22 ಅಲ್ಲ, 21 ಆಗತ್ತೆ. ಯಾಕೆ 21 ಆಗತ್ತೆ ಅನ್ನೋ ಪ್ರೂಫ್ ಬರೆದಿದ್ದೀವಿ ತಾನೆ? ಸರಿ, ನೋಡ್ಬಿಟ್ಟು ಹೇಳಿ. 3 + 5 = 8, 5 + 8 = 13, 8 + 13 = 21, 13 + 21 = 34. ಇದಕ್ಕೆ ಫೈಬೊನಾಸಿ ಸೀರೀಸ್ ಅಂತ ಕರೀತೀವಿ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡಲಿಕ್ಕಿದೆ, ಮುಂದಿನ ಪ್ರಶ್ನೆಗಳಲ್ಲಿ ಇನ್ನಷ್ಟು ಚರ್ಚೆ ಮಾಡ್ತಾ ಬರೋಣ. ಸದ್ಯಕ್ಕೆ ಫೈಬೊನಾಸಿ ಸೀರೀಸ್ ಅಂದರೆ ಏನು ಅಂತ ಗಮನಿಸ್ತಾ, ಪ್ರೀವಿಯಸ್ ಪ್ರಾಬ್ಲಮ್ ಏನೋ ಡೌಟ್ ಇದೆ ಅಂತ ಹೇಳಿದ್ರಲ್ಲ ನೀವು, ಇದೇ ಪ್ರಾಬ್ಲಮ್ ತಾನೇ ಡೌಟ್ ಇದ್ದಿದ್ದು. ಅದ್ಯಾಕೆ ಈ ಪ್ರಾಬ್ಲಮಲ್ಲಿ ಡೌಟ್ ಇಟ್ಕೊಂಡ್ರಿ ಗೊತ್ತಿಲ್ಲ ನನಗೆ. ಇದೇ ಪ್ರಾಬ್ಲಮ್ ಹೌದಲ್ಲೋ, ಹೇಳಿ ನೋಡೋಣ. ವೆರಿ ಗುಡ್, ಎಸ್, ಇದೇ ಪ್ರಾಬ್ಲಮ್ ತಾನೇ ಡೌಟ್ ಇರೋದು. ಕಮಾನ್, ಹೌದಲ್ಲೋ ಹೇಳಿ ಮೋಹನ್ ಕುಮಾರ್ ಅವರ. ವೆಲ್, ಲೆಟ್ಸ್ ಥಿಂಕ್, ನೋಡೋಣ ಇನ್ನೊಂದು ಮೆಥಡಲ್ಲಿ ಮತ್ತೆ ಟ್ರೈ ಮಾಡೋಣ. ಡೋಂಟ್ ವರಿ, ನಂಬರ್ಸ್ ಅಂತ ಬಂದಾಗ ಪ್ರತಿ ಪ್ರಾಬ್ಲಮ್ಗೂ ಒಂದೇ ಮೆಥಡ್ ಇರಲ್ಲ ರೀ, ಒಂದಕ್ಕಿಂತ ಹೆಚ್ಚು ತುಂಬ ಮೆಥಡ್ಸ್ ಇರ್ತವೆ. ವೆಲ್, ಎಸ್ ಮಾಸ್ಟರ್ ಮೋಹನ್ ಕುಮಾರ್ ಅವರೇ, ಇದೇ ಪ್ರಾಬ್ಲಮ್ ತಾನೇ ಡೌಟ್ ಇದ್ದಿದ್ದು. ಲೆಟ್ಸ್ ವೆರಿಫೈ. ಲುಕ್ ಹಿಯರ್, ಅಪೋಸಿಟ್ ಸೈಡ್ಸ್, 5 ಡಬಲ್ ಮಾಡಿದ್ರೆ ಎಷ್ಟಾಯ್ತು? ಆಬ್ಸಲ್ಯೂಟ್ಲಿ 10. ಸಿಮಿಲರ್ಲಿ 7 ಡಬಲ್ ಮಾಡಿದ್ರೆ ಎಷ್ಟಾಯ್ತು? 14. ಅದೇ ಮಾದರಿಲಿ ಸ್ನೇಹಿತರೆ, ಇಲ್ಲಿರೋ 9 ಡಬಲ್ ಮಾಡಿದ್ರೆ 18 ತಾನೇ ಆಗಬೇಕು. ಆವಾಗ ಹೇಳಿದ್ದು ಇಷ್ಟೇ ರೀ. ಈಗ ಹೇಳಿ, ಇನ್ನೂ ಡೌಟ್ ಇದೆಯಾ ನಿಮಗೆ? ಇನ್ನೂ ಡೌಟ್ ಇದ್ರೆ ಈ ಸೆಷನ್ ಮುಗಿದಾದ್ಮೇಲೆ ಒಂದ್ಸಾರಿ ಇದೇ ವಿಡಿಯೋನ ರಿವೈಂಡ್ ಮಾಡ್ಬಿಟ್ಟು ನೋಡಿ, ಯು ವಿಲ್ ಹ್ಯಾವ್ ಆಲ್ ದ ಕ್ಲಾರಿಟಿ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಮತ್ತೆ ಯಾಕೆ ತಡ? ಕಮಾನ್ ಕ್ರೈಸ್ಟ್ ಪೀಪಲ್. ಈ ಸಾರಿ ಸ್ವಲ್ಪ ಪ್ಯಾಟರ್ನ್ ಆಫ್ ಕ್ವಶನ್ಸ್ ಅನ್ನ ಚೇಂಜ್ ಮಾಡ್ಬಿಟ್ಟು ತಗೋಣ. ವೆಲ್, ಅನದರ್ ಇಂಟ್ರೆಸ್ಟಿಂಗ್ ಕ್ವಶನ್ ಇನ್ ಫ್ರಂಟ್ ಆಫ್ ಅಸ್.
ಕಾಣಿಸ್ತಾ ಇದೆಯಾ? ಎಸ್. ಇಸ್ ದಿಸ್ ವಿಸಿಬಲ್? ಯುವರ್ ಟೈಮ್ ಹ್ಯಾಸ್ ಬೀನ್ ಆಲ್ರೆಡಿ ಸ್ಟಾರ್ಟೆಡ್. ಸ್ಟಾರ್ಟ್ ಕಮೆಂಟಿಂಗ್. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಕ್ರೈಸ್ಟ್ ಪೀಪಲ್, ಶುರು ಮಾಡಿ. ಮಾಸ್ಟರ್ ಮೋಹನ್ ಕುಮಾರ್ ಸರ್, ಇಟ್ಸ್ ಮೈ ಡ್ಯೂಟಿ ಸರ್, ಅದರಲ್ಲೇನು ಧನ್ಯವಾದ ಅನ್ನೋದು, ಅದು ನನ್ನ ಡ್ಯೂಟಿ ಸ್ನೇಹಿತರೆ. ನಿಮಗೇನೇ ಡೌಟ್ ಇರಲಿ, ನೀವು ಎಷ್ಟು ಸಾರಿಯಾರು ಕೇಳಿಯಪ್ಪ, ನಾವಿರೋದೇ ಅದಕ್ಕೆ ಅಲ್ವಾ ಸುನೀಲ್ ಅವರೇ? ಇಟ್ಸ್ ಮೈ ಫಂಡಮೆಂಟಲ್ ಡ್ಯೂಟಿ. ಒಬ್ಬ ಮೇಸ್ಟ್ರಾಗಿ ನಿಮ್ಮ ಡೌಟ್ಗಳಿಗೆ ಸ್ಪಂದಿಸ್ತಾ ಹೋದ್ರೆ ಏನು ಮಾಡೋದು? ವೆರಿ ನೈಸ್. ಥ್ಯಾಂಕ್ ಯು ಅನಿಮಿತು ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್ ಪುತ್ರಪ್ಪ ಅವರೇ, ಥ್ಯಾಂಕ್ ಯು ಅಪ್ಪ. ಚಂದು, ಮೌನ, ಲಕ್ಷ್ಮಿ, ಉಮೇಶ್, ಪ್ರಶಾಂತ್ ಅವರೇ, ಯರೇಗೌಡ ಅವರೇ, ದ್ಯಾಟ್ಸ್ ನೈಸ್, ವೆರಿ ಗುಡ್, ಎಕ್ಸಲೆಂಟ್. ಎಸ್, ಡೆಫಿನೆಟ್ಲಿ ರಾಜಪ್ಪ ಅವರೇ ಅದ್ರ ಬಗ್ಗೆನೂ ಮಾತಾಡ್ತಾನೆ, ನಿಮ್ಮ ಯೋಚನೆ ಸರಿಯಾಗಿದೆ. ಥ್ಯಾಂಕ್ ಯು ಜಸ್ವಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರಾಬ್ಲಮ್ಗೆ ಒಂದಕ್ಕಿಂತ ಹೆಚ್ಚು ಆನ್ಸರ್ಸ್ ಇರೋದೇ ಈ ನಂಬರ್ಸ್ಗಳ ಸ್ಪೆಷಾಲಿಟಿ. ವೆಲ್, ಇಫ್ ವಿ ಅಪ್ಲೈ ದ ಸ್ಕ್ವೇರ್ ರೂಟ್, ಎಲ್ಲ ಕಡೆ ಸ್ಕ್ವೇರ್ ರೂಟನ್ನು ಅಪ್ಲೈ ಮಾಡಿದಾಗ ಗಮನಿಸ್ಕೊಳ್ಳಿ, ಸ್ಕ್ವೇರ್ ರೂಟ್ ಆಫ್ 4 ಇಸ್ 2, ಸ್ಕ್ವೇರ್ ರೂಟ್ ಆಫ್ 9 ಇಸ್ 3, ಅವುಗಳ ವರ್ಗ ಮೂಲ. ಯಾವುದೇ ಸಂಖ್ಯೆನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ದೊರೆಯೋ ಗುಣಲಬ್ಧಕ್ಕೆ ವರ್ಗ ಅಂತೇವೆ. ಇಸ್ಂಟ್ ಇಟ್? ಸರಿ, ಹಾಗಾರ ಸಿಮಿಲರ್ಲಿ 9 ವರ್ಗ ಮೂಲ 3, 16 ವರ್ಗ ಮೂಲ 4, 16 ವರ್ಗ ಮೂಲ 4. ಇಲ್ಲಿ ಬರಿಬೇಕಾಗಿದ್ದು ಎಷ್ಟು ಅನ್ನೋದೇ ಡೌಟ್ ಈಗ. ಸರಿ, ಹಾಗಾರ 2 3 ಆಬ್ಸಲ್ಯೂಟ್ಲಿ, 3 4 ಖಂಡಿತವಾಗಿ. ಹಾಗಾದ್ರೆ 4 ಯಾವ ಸಂಖ್ಯೆಯಿಂದ ಗುಣಿಸಿದಾಗ ದೊರೆಯೋ ಗುಣಲಬ್ಧ 20 ಆಗಿರತ್ತ? ಇಲ್ಲ ಸರ್, ನಮ್ಗಿದು ಕಷ್ಟ ಸರ್ ಅನ್ನೋರೆಲ್ಲ ಸರ್ ಈ ಕಡೆ ಗಮನಿಸಿ ಸರ್. ಸೇ ಫಾರ್ ಎಕ್ಸಾಂಪಲ್, 6 / 2, 6 / 2 ಭಾಗಿಸಿದ್ರೆ 3 ತಾನೇ ಬರಬೇಕೋ? ಸಿಮಿಲರ್ಲಿ 12 / 3 ಭಾಗಿಸಿದಾಗ 4 ತಾನೇ ಬರಬೇಕೋ? ಅದರಂತೆ 24 ಭಾಗಿಸಿದಾಗ 5 ತಾನೇ ಬರಿಬೇಕೋ? ಖಂಡಿತವಾಗಿ ಚೆಕ್ ಮಾಡಿ, 3 4 / 12, 2 3 / 6, 4 5 / 20. ಅಥವಾ ಇದನ್ನೇ ವೆರಿಫೈ ಮಾಡೋ ಇನ್ನೊಂದು ಮೆಥಡು, ಈಗ ಪ್ರೀವಿಯಸ್ ಪ್ರಾಬ್ಲಮ್ಸ್ ಇಷ್ಟೆಲ್ಲ ಬಿಡಿಸ್ಕೊಂಬಂದಿದ್ದೀವಲ್ಲ, ನಾನು ಹೇಳಿದ್ದೇ ಉತ್ತರ ಅಲ್ಲ, ಒಂದೇ ಪ್ರಶ್ನೆಗೆ ಬೇರೆ ಉತ್ತರನೂ ಇರ್ತವೆ, ಬೇರೆ ಮೆಥಡು ಇರ್ತವೆ. ಇಸ್ಂಟ್ ಇಟ್? ಸರಿ, ಹಾಗಾರೆ 25 ಭಾಗಿಸಿದ್ರೆ 4, ಅಥವಾ 24 ಭಾಗಿಸಿದಾಗ 5, ಎಲ್ಲ ಒಂದೇನೆ. 12 / 4 = 3, 12/3 = 4. ಸಿಮಿಲರ್ಲಿ 6/3 = 2, 6/2 = 3. ಇಲ್ಲಿ ಎಷ್ಟಿದೆ ಅದರ ಸ್ಕ್ವೇರ್ ಇದೆ, ಇಲ್ಲಿ ಎಷ್ಟಿದೆ ಅದರ ಸ್ಕ್ವೇರ್ ಇದೆ. 3² = 9, 4² = 16, 4² = 16, 5² = 25. ಇಸ್ಂಟ್ ಇಟ್? ಹೀಗೆ ಪ್ರತಿ ಎಕ್ಸಾಂಪಲ್ಲು, ಎವ್ರಿ ಎಕ್ಸಾಂಪಲ್ ಹ್ಯಾಸ್ ಗಾಟ್ ಸಮಥಿಂಗ್ ನ್ಯೂ ಟು ಲರ್ನ್. ವಾಪಸ್ ನಾವು ಹೇಳಿದ್ದೆ ಆನ್ಸರ್ ಅಲ್ಲ, ಇದೇ ಕ್ವಶನ್ಗೆ ಇನ್ನೊಂದು ಆನ್ಸರ್ ಕೂಡ ಬರ್ಬೋದು. ಮೈಟ್ ಬಿ ಪಾಸಿಬಿಲಿಟೀಸ್ ಆರ್ ದರ್, ಚೆಕ್ ಮಾಡ್ಕೋಣ ಅಂತ ಹೇಳ್ತಾ ಮುಂದಿನ ಪ್ರಶ್ನೆನ ಗಮನಿಸ್ಬೋದಾ? ಲೆಟ್ಸ್ ಸಿ, ಲೆಟ್ಸ್ ಮೂವ್ ಫರ್ದರ್, ಲೆಟ್ಸ್ ಚೆಕ್, ನೋಡೋಣ. ನಾವ್ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕ್ವಶನ್ ಟು ಬಿ ಸಾಲ್ವ್ಡ್.
ಈ ಸನ್ಮೇಶ್ ಅವರೇ ಸ್ಯಾಟ್ ಕೂಡ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಮಾಡಿ ಥ್ಯಾಂಕ್ ಯು ಪ್ರಿಯಾಂಕಾ ಅವರೇ ಥ್ಯಾಂಕ್ ಯು ಮಾಸ್ಟರ್ ಮೋಹನ್ ಕುಮಾರ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಶ್ರೀಧರ್ ವೆಲ್ ಪರಮೇಶ್ ಅವರೇ ಸಿದ್ದಪ್ಪ ಅವರೇ ಸವಿತಾ ಅವರೇ ಮಾಸ್ಟರ್ ಮೋಹನ್ ಕುಮಾರ್ ಧರಣಿ ಅವರೇ ದರ್ಶಿನಿ ಅವರೇ ಲಕ್ಷ್ಮಿ ಅವರೇ ರಕ್ಷಕ್ ಅವರೇ ಪೂಜಾ ಚೆನ್ನಮ್ಮ ಥ್ಯಾಂಕ್ ಯು ಯಶ್ವಂತ್ ಕುಮಾರ್ ಥ್ಯಾಂಕ್ ಯು ಸೋ ಮಚ್ ಐ ಅಪ್ರಿಷಿಯೇಟ್ ದ ವೇ ಯು ಲರ್ನ್ ಫ್ರಮ್ ಅಸ್ ಐ ಅಪ್ರಿಷಿಯೇಟ್ ಯುವರ್ ಡೆಡಿಕೇಶನ್ ಟುವರ್ಡ್ಸ್ ಲರ್ನಿಂಗ್ ಪ್ರಾಸೆಸ್ ಆಸ್ ವೆಲ್ ಆಸ್ ಟುವರ್ಡ್ಸ್ ಯುವರ್ ಕರಿಯರ್ ವಂಡರ್ಫುಲ್ ಭಾಗ್ಯಶ್ರೀಜಿ ಯು ಹ್ಯಾವ್ ಟೈಪ್ಡ್ ವೆಲ್ ಎಸ್ ಮಹಂತೇಶ್ ಹಲ್ಕಿ ಥ್ಯಾಂಕ್ ಯು ಸಾಕ್ಷಿಜಿ ಹನುಮೇಶ್ ಅವರೇ ಸಿ ಐ ಡೋಂಟ್ ಹ್ಯಾವ್ ಎವ್ರಿಬಡೀಸ್ ಕಪ್ ಆಫ್ ಟೀ ಈಗ ನೀವು ಕುಡಿಯೋ ಟೀನ ನೀವೇ ತಗೋಬೇಕು ನಾನು ಕುಡಿಯೋ ಟೀನ ನಾನೇ ತಗೋಬೇಕು ಫೈನ್ ನೋಡೋಣ ಅದಕ್ಕೆ ನಮ್ಮದೇ ಆದ ಟೀಮ್ ಇದೆ ಡೋಂಟ್ ವರಿ ಅವ್ರು ನನಗಿಂತ ಚೆನ್ನಾಗಿ ಮಾಡ್ತಾರೆ ರಿಯಲಿ ಇಲ್ಲ ಹನುಮೇಶ್ ಅವರೇ ನನಗಿಂತ ಚೆನ್ನಾಗಿ ಮಾಡೋರು ಇದ್ದಾರೆ ಥ್ಯಾಂಕ್ ಯು ಬಸಪ್ಪ ಅವರೇ ಯಾಕೆ ವೈಷ್ಣವಿ ಅಮ್ಮ ಏನಾಯ್ತಮ್ಮ ಥ್ಯಾಂಕ್ ಯು ಮುರಳಿ ಮೋಹನ್ ಥ್ಯಾಂಕ್ ಯು ಮಾಸ್ಟರ್ ಮೋಹನ್ ಕುಮಾರ್ ಎಸ್ ವೈಷ್ಣವಿ ಅವರೇ ನಿಮ್ಮ ಡೌಟ್ ಏನು ಅಂತ ಕ್ಲಿಯರ್ ಆಗಿ ಹೇಳಿ ನನಗೆ ಸೊ ದಟ್ ಐ ಕ್ಯಾನ್ ರೆಸ್ಪಾಂಡ್ ಫಾರ್ ಇಟ್ ವೆಲ್ ದ ನೆಕ್ಸ್ಟ್ ಕ್ವಶನ್ ಈಗ ತಾನೇ ಸ್ಕ್ವೇರ್ ನಂಬರ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಅದ್ರ ಮುಂದುವರೆದ ಭಾಗವಾಗಿ ಸ್ಕ್ವೇರ್ಸ್ ಬಗ್ಗೆನೆ ಮಾತಾಡೋಣ ಅಲ್ಲಿ ಸ್ಕ್ವೇರ್ ರೂಟ್ ತಗೊಂಡಿದ್ವಿ ಇಲ್ಲಿ ಸ್ಕ್ವೇರ್ ತಗೊಂಡಿದ್ದೀವಿ ಆ ಪ್ರಾಬ್ಲಮ್ ಅಲ್ಲಿ ಸ್ಕ್ವೇರ್ ರೂಟ್ ಬೇಕಿತ್ತು ಸ್ಕ್ವೇರ್ ರೂಟ್ ತಗೊಂಡ್ವಿ ಈ ಪ್ರಾಬ್ಲಮ್ ಅಲ್ಲಿ ಸ್ಕ್ವೇರ್ ಬೇಕಾಗಿದೆ ಸ್ಕ್ವೇರ್ ತಗೊಂತಾ ಇದೀವಿ ಮುಂದಿನ ಪ್ರಾಬ್ಲಮ್ ಅಲ್ಲಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಎರಡೂ ಬೇಡ ಬಿಟ್ಬಿಡ್ತೀವಪ್ಪ ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದಿ ಪ್ರಾಬ್ಲಮ್ 12 ಸ್ಕ್ವೇರ್ ಇಸ್ 144 8 ಸ್ಕ್ವೇರ್ ಇಸ್ 64 ಎರಡರ ಡಿಫರೆನ್ಸ್ 80 ಎನಿ ಡೌಟ್ ಸಿಮಿಲರ್ಲಿ 16ರ ವರ್ಗ 256 7ರ ವರ್ಗ 49 ಎರಡರ ವ್ಯತ್ಯಾಸನ 207 ಇದೇ ಮಾದರಿ ಮುಂದುವರೆದು 25ರ ವರ್ಗ 625 21ರ ವರ್ಗ 441 ಎರಡರ ಡಿಫರೆನ್ಸ್ ಬಂದು 184 ದ ಆನ್ಸರ್ ಇಸ್ ಸೊ ಇಟ್ಸ್ ಎ ವೈ ಟ್ರೀ ಅಂತ ಕರಿತೀವಿ ಇದರ ನೇಚರ್ ಬೇರೆ ಈ ಎರಡು ನಂಬರಿಂದ ಡಿಪೆಂಡ್ ಆಗಿರುತ್ತೆ ಫೈನ್ ಒಂದೊಂದು ಆಬ್ಜೆಕ್ಟಿಂದ ಒಂದೊಂದು ಕಲಿಯೋಕಿರತ್ತೆ ಫೈನ್ ದನ್ ಈ ಆಬ್ಜೆಕ್ಟಿಂದ ಕಲಿಯೋಕೆ ಈ ವಿಷಯಗಳಿದೆ ಐ ಹೋಪ್ ಯು ಆರ್ ಫಾಲೋವಿಂಗ್ ದಿ ಕಂಟೆಂಟ್ ಅಂಡ್ ದಿ ಸ್ಟ್ರಾಟಜಿ ಸ್ನೇಹಿತರೆ ವಿ ಹ್ಯಾವ್ ಎ ಟೀಮ್ ಟು ಡೆಲಿವರ್ ವೇರಿಯಸ್ ಲೆಕ್ಚರ್ಸ್ ಆಸ್ ಪರ್ ಯುವರ್ ಸಿಲೆಬಸ್ ಸ್ಯಾಟ್ಗೆ ಅದರದೇ ಆದ ಒಂದು ಟೀಮ್ ಇದೆ ಅವ್ರು ಪಾಠ ಮಾಡ್ತಾರೆ ನಾನು ಸ್ಯಾಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಮ್ಯಾಟೋ ಇಲ್ಲ ಎವ್ರಿಥಿಂಗ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ನಾನು ನಿಮಗೆ ನನ್ನ ಪರಿಚಯ ಮಾಡಿಕೊಂಡಿಲ್ಲ ಅಲ್ಲ ನಾನು ಗುರುರಾಜ್ ಬುಲ್ಬುಲಿ ಅಂತೆಲ್ಲ ನಾನು ಹೇಳ್ತಾ ಇರೋದು ಐ ಆಮ್ ಎ ಪರ್ಸನ್ ಐ ಲವ್ ನಂಬರ್ಸ್ ಐ ಟೀಚ್ ನಂಬರ್ಸ್ ಆ್ಯಂಡ್ ದೀಸ್ ನಂಬರ್ಸ್ ಹ್ಯಾವ್ ಮೇಡ್ ಮೈ ಲೈಫ್ ಇದು ನನ್ನ ಪರಿಚಯ ಒಂದ್ಸರಿ ಕನ್ನಡದಲ್ಲೂ ಹೇಳ್ತೀನಿ ನೋಡಿ ನಾನು ಸಂಖ್ಯೆಗಳನ್ನು ತುಂಬ 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 ಪ್ರೀತಿಸ್ತೀನಿ ಈ ಸಂಖ್ಯೆಗಳ ಬಗ್ಗೆನೇ ನಾನು ಮಾತಾಡ್ತೀನಿ ಮತ್ತು ಈ ಸಂಖ್ಯೆಗಳು ನನಗೆ ಒಂದು ಜೀವನ ರೂಪಿಸ್ಕೊಟ್ಟಿದ್ದಾವೆ ನನ್ನ ಜೀವನ ಇವತ್ತೇನೇ ಆಗಿದ್ರೂ ಅದಕ್ಕೆ ಕಾರಣ ಸಂಖ್ಯೆಗಳು ಇದು ನನ್ನ ಪರಿಚಯ ಹಾಗಿದ್ದಾಗ ಈ ಸಂಖ್ಯೆ ಬಿಟ್ಟು ನಾನು ಅದು ಹೇಗೆ ಬೇರೆ ಸಬ್ಜೆಕ್ಟ್ ಮಾಡಿ ಹೇಳಿ ನೋಡೋಣ ನೀವೇನೆ ಇಸ್ಂಟ್ ಇಟ್ ವೆಲ್ ಲೆಟ್ ಮಿ ಗೆಟ್ ಬ್ಯಾಕ್ ಮುಂದಿನ ಪ್ರಶ್ನೆ ನೋಡೋಣ ಕಮ್ ಆನ್ ಕ್ರೈಸ್ ದ ನೆಕ್ಸ್ಟ್ ಕ್ವಶನ್ ಇಸ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಅನ್ ಇಂಟ್ರೆಸ್ಟಿಂಗ್ ಕ್ವಶನ್ ಕಮೆಂಟ್ ಫಾಸ್ಟ್ ನೋಡೋಣ ಎಷ್ಟು ಬೇಗ ಕಮೆಂಟ್ ಮಾಡ್ತೀರಿ ಯಾಕಂದ್ರೆ ತುಂಬಾ ಕಡೆ ರಿಪೀಟ್ ಆಗಿರೋ ಕ್ವಶನ್ ಸ್ನೇಹಿತರ
Thank you, Prajwal, Darshan, Hanumesh, Sanjay. Yaka, ee problem dotiriya. Thank you all. Thank you so much, Dharani, Tejaswini, Malkarjun Gowda, Priyanka avre. Tumba dodda dodda numbers anna square hege madodu, cube hege madodu, next session alle shortcut heli khandita helana. Thank you, Malana avre. Okay. ನಾ ಮೊನ್ನೆ ಅದೇನೋ ಮ್ಯಾಥ್ಸ್ ಹೇಳೋಕೆ ಅಂತ ಹೊರಟಿದ್ದೆ, ನೀವು ರಿಸೀವ್ ಮಾಡ್ಕೊಂಡ್ರಲ್ಲೋ ಗೊತ್ತಾಗಲಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿದ್ದು. ನಾನು ಡೆಫಿನೆಟ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ ಹೌ ಟು ಫೈಂಡ್ ಅ ಸ್ಕ್ವೇರ್ ಆಫ್ ಅ ಲಾರ್ಜರ್ ನಂಬರ್. ಐ ಹೋಪ್ ನಿಮ್ಮೆಲ್ಲರಿಗೆ 10 to 99 ಇರೋ ಸಂಖ್ಯೆಗಳು ವರ್ಗ ಕಂಡುಹಿಡಿಯೋ ಮೆಥಡ್ ಗೊತ್ತಿದೆಯಾ? ಥ್ಯಾಂಕ್ ಯು ಅಮೃತ ಅವರ, ಥ್ಯಾಂಕ್ ಯು ಆಲ್ ರವಿ ಅವರ, ಥ್ಯಾಂಕ್ ಯು ಶಿವಕುಮಾರ್ ಸರ್. ಥ್ಯಾಂಕ್ ಯು ಹನುಮೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸುರೇಖ ಅವರೇ, ಕ್ವಶನ್ಸ್ ಚೆನ್ನಾಗಿದ್ವಾ? ಸರಿ, ಕೆಲವು ಸಾರಿ ಹೀಗೂ ಆಗುತ್ತೆ ಸುರೇಖ ಅವರೇ, ನಾವೇನೋ ಯೋಚನೆ ಮಾಡಿರ್ತೀವಿ, ಕ್ವಶನಲ್ಲಿ ಏನೋ ಇರುತ್ತೆ, ಕೆಲವೊಂದು ಸಾರಿ ನಮ್ಮಿಂದ ಕೂಡ ಅವಸರದಿಂದ ತಪ್ಪಾಗತ್ತೆ. ಅದನ್ನೇ ಹೇಳೋದು ನಾನು, ನಾನು ತಪ್ಪು ಮಾಡ್ಬೋದು, ನೀವು ತಪ್ಪು ಮಾಡ್ಬೋದು, ಬಟ್ ನಂಬರ್ಸ್ ತಪ್ಪು ಮಾಡಲ್ಲ, ಮ್ಯಾಥ್ಸ್ ತಪ್ಪು ಮಾಡಲ್ಲ ಅಂತ. ಆಗಿರುತ್ತೆ ಒಂದೊಂದು ಸಾರಿ ಅವಸರದಲ್ಲಿ ನಮ್ಮಿಂದ ಕೂಡ. ಬಸನ್ಗೌಡ ಅವರೇ, ಬೆಳಗಿನ ವಿಡಿಯೋ ನೋಡಿರಿ, ಯು ವಿಲ್ ಹ್ಯಾವ್ ದಿ ನಂಬರ್ ದರ್. ಆಯ್ತು, ಈಗ ಕೊಡ್ತೀನಿ ನೋಡಿ. ಸ್ಕ್ವೇರ್ ದ ನಂಬರ್ಸ್ ಅಂಡ್ ದನ್ ಆಡ್. ಚಂದ್ರಿಕಾ ಅವರ, ಫೈನ್, ಹಿಯರ್ ವಿ ಆರ್. 2 square, 4 square, 3 square, 9 square. 1 square and 5 square. Let's square then. 2 square is 4. 4 square is 16. Yeradanna add madadra 20. Similarly, 3 square is 9. 9 square is 81. Yaradanna add madadak sigodhe 90. Adhe riti illu kuda 1 square is 1. 5 square is 25. Yaradanna add madadak sigodhe 26, isn't it? If we add both of them, we will get 26 out of it. ಹೀಗೆ ಅವಸರ ಮಾಡಿ ನಾವು ತಪ್ಪು ಮಾಡ್ತೇವೆ, ನೀವು ಅವಸರ ಮಾಡೋಕೆ ಹೋಗ್ಬೇಡಿ. ದಟ್ಸ್ ಫೈನ್. ಜಯಶ್ರೀ ರಾಠೋಡ್ ಅವರ, ಏನಾಯಿತು? ವೆಲ್ ಕಿರಣ್ ಸರ್, ಥ್ಯಾಂಕ್ ಯು ಸರ್, ದಟ್ಸ್ ರಿಯಲಿ ನೈಸ್. ವೆಲ್ ಶಂಕರ್ ಅವರ, ರೂಟ್ ಬೇಗ ಕಂಡುಹಿಡಿಯೋಕೆ ಈಸಿ ಟ್ರಿಕ್ಸ್, ನೆಕ್ಸ್ಟ್ ಕ್ಲಾಸಲ್ಲೇ ಖಂಡಿತ. ಇಲ್ಲ, ನಾನು ಎಲ್ಲೂ ಕೂಡ ಲೈವಲ್ಲಿ ಇನ್ನೂ ಕ್ಲಾಸಸ್ ಮಾಡ್ತಿಲ್ಲಪ್ಪ, ನಿಮ್ಮ ಚಾನಲಲ್ಲೇ ಮಾಡ್ತಿರೋದು ನಾಗೇಂದ್ರ ಅವರೇ. ಶಾರ್ಟ್ಲಿ ನಮ್ದು ಗುರುರಾಜ್ ಬುಲ್ಬುಲೆ ಅಂತ ಯೂಟ್ಯೂಬ್ ಚಾನಲ್ ಬರುತ್ತೆ, ಅದರಲ್ಲಿ ಎಲ್ಲ ನೋಡ್ಕೊಳ್ಳಿ ನೀವು, ಸಿಗತ್ತೆ. ಫೈನ್, ಥ್ಯಾಂಕ್ ಯು ಮಲಣ ಅವರ. ನಾಳೆ ಕ್ಲಾಸಲ್ಲಿ ಮಾತಾಡೋಣ ಸ್ಕ್ವೇರ್ ಸ್ಕ್ವೇರ್ ರೂಟ್ಸ್ ಬಗ್ಗೆ. ಮಾರ್ನಿಂಗ್ ಕ್ಲಾಸ್ ಮೈಂಡ್ ಫ್ರೆಶ್ ಆಗಿರ್ತದೆ. ಸ್ಕ್ವೇರ್ ಸ್ಕ್ವೇರ್ ರೂಟ್ ಬಗ್ಗೆ ಹೇಳೇನೆ, ಮುಂದಿನ ವಿಷಯದ ಬಗ್ಗೆ ಮಾತಾಡೋಣ, ಆಗ್ಬೋದಾ? ವೆಲ್, ಸದ್ಯಕ್ಕೆ ನೆಕ್ಸ್ಟ್ ಕ್ವಶನ್ ಪ್ಲೀಸ್, ಡೆಫಿನೆಟ್ಲಿ ಹೇರಿಗೌಡ ಅವರ. ಸೊ ಸದ್ಯಕ್ಕೆ ನಮ್ಮ ಟೈಮ್ ಮುಗೀತಾ ಬಂತಲ್ಲ, ಒಂದು ಕ್ವಶನ್ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೇನೆ, ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ ದನ್. ಆನ್ಸರ್ ಪ್ಲೀಸ್.
सर यहाँ कह रहा है वंडरफुल कमेंट बॉक्स नोड़ता निम रेस्पॉन्स उत्तर ऐन बेग है साकष्ट जन कमेंट इंदिन कोने प्रश्ने एक्सप्लेनेशन नान कोडला की आंसर अस्टे हेल्तने नीव डिस्कस माड्कोळ्ळी अंत हेल्ता फाइन द आंसर इज वेल डन ನೀವು ಫ್ರೆಂಡ್ಸ್ ಎಲ್ಲ ಸೇರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆನ್ಸರ್ ತಗೊಳ್ತೀರಿ ಅನ್ನೋ ನಂಬಿಕೆ ಜೊತೆಗೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್ ಆನ್ ಸಂಡೇ ನಮ್ಮೊಂದಿಗೆ ಇವತ್ತು ನಿಮ್ಮ ವ್ಯಾಲ್ಯೂಬಲ್ನ ಟೈಮ್ನ ಸ್ಪೆಂಡ್ ಮಾಡಿದಿರಿ ಐ ಹೋಪ್ ಅದು ಯಾವುದು ವೇಸ್ಟ್ ಆಗಿಲ್ಲ ಅಂತ ಅಂದ್ಕೊಳ್ತಾ ಫೈನ್ ಮತ್ತೊಂದು ಸಾರಿ ಹ್ಯಾಪಿ ವೀಕೆಂಡ್ ಹೇಳ್ತಾ ಬೆಳಗ್ಗೆಯಿಂದ ಆಲ್ರೆಡಿ ಸ್ಟಡಿ ಮಾಡಿದಿರಿ ಅಂದ್ಕೊಂಡಿದ್ದಾನೆ ಹ್ಯಾವ್ ರೆಸ್ಟ್ ಹ್ಯಾವ್ ಫನ್ ಸೋ ದ್ಯಾಟ್ ನಾಳೆ ಬೆಳಗ್ಗೆ ಮತ್ತೆ ಆ ಎನರ್ಜಿ ಬರಲಿ ವಾಪಸ್ ಇದ್ದೇ ಎನರ್ಜಿ ಜೊತೆಗೆ ನಾಳೆ ಬೆಳಗಿನ ಕ್ಲಾಸಲ್ಲಿ ನಿಮ್ಮ ರಿಕ್ವೆಸ್ಟ್ ಅಂತ 10 to 99 ವರೆಗಿನ ನಂಬರ್ಗಳ ಸ್ಕ್ವೇರ್ಸನ್ನು ಫೈಂಡ್ ಔಟ್ ಮಾಡೋದು ಪರಿಪೂರ್ಣ ಸ್ಕ್ವೇರ್ ಅಥವಾ ಪರ್ಫೆಕ್ಟ್ ಸ್ಕ್ವೇರ್ಗಳ ಸ್ಕ್ವೇರ್ ರೂಟ್ಸನ್ನು ಫೈಂಡ್ ಔಟ್ ಮಾಡೋ ಮೆಥಡ್ ಜೊತೆಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಇದೇ ಚಾನಲಲ್ಲಿ ಲೈವ್ ಆಗಿ ಸಿಗ್ತಾನೆ ಟಿಲ್ ದನ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಸಿ ಯು ಫ್ರೆಂಡ್ಸ್ ಬಾಯ್ ಕ್ರೈಸ್ ಪೀಪಲ್ ಸಿ ಯು ನಮಸ್ತೆ